ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿದ್ದರು ಕರ್ತನಾದ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ನಾವು ದೇವರ ರಾಜ್ಯ ಅಂದ್ರೆ ನಿನ್ನ ರಾಜ್ಯ ಬಾಳಿರುವಂತ ಮೂರನೇ ಒಂದು ಸಂಪುಟವನ್ನು ಮಾಡೋದಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರ ಒಂದು ಮುಂದುವರೆದ ಭಾಗವನ್ನು ನಾವು ಮಾಡಕ್ ಹೋಗ್ತಿದ್ವಿ. ನಿಮ್ಗೆ ಕೂಡ ಬೆಳಿಗ್ಗೆ ನಾನು ವಾಟ್ಸಪ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿದ್ದೆ ಅಲ್ವಾ, ಎಷ್ಟು ಜನ ಗಮನಿಸಿರೋ ಗೊತ್ತಿಲ್ಲ. ಬೆಳಿಗ್ಗೆ ಅಂತ ಹೇಳ್ತಾರೆ ಮತ್ತೆ ಮಧ್ಯಾಹ್ನ ಹಾಕಿರ್ಬೋದು. ನೆಕ್ಸ್ಟ್ ಟೈಮ್ ತುಂಬಾ ಬೇಗ ಹಾಕಿದ್ದೆ, ಟ್ರೈ ಮಾಡ್ತೀನಿ. ನೀವು ಅದರಲ್ಲಿ ಕೆಲವೊಂದು ವಿಷಯ ನಾವು ಓದಿ ಏನಪ್ಪಾ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಕ್ವಿಜ್ ನಡೀತಾ ಇತ್ತು, ನಮ್ಮೆಲ್ಲರೂ ಗೊತ್ತಿದೆ. ಕ್ವಿಜ್ ಬಂದಾಗ ಇವತ್ತು ನಮ್ಗೆ ಒಂದು ಹೊಸ ಟಾಪಿಕ್ ಬಗ್ಗೆ ನಾವು ಸ್ಟ್ರೀಮ್ ಮಾಡ್ತಾ ಇದೀವಿ. ಬಟ್ ಅಲ್ಲಿ ಪ್ರಶ್ನೆ ಕೇಳುವಂತ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಓದಿ ಒಂದು ನೀವು ಓದಿಂದ ಓದಿ ಆದ್ರೆ ಉತ್ತರವನ್ನು ಕಂಡಿದ್ದು, ಇಲ್ಲ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ. ಒಟ್ಟಿನಲ್ಲಿ ಅದರ ಉತ್ತರವನ್ನ ನಮ್ಮ ಮನಸ್ಸಿನ ಇಟ್ಕೊಳ್ಳುತ್ತೆ ಅಲ್ವಾ. ಬೇರೆ ಯಾವುದೇ ಒಂದು ಬ್ರದರ್, ವಿಷಯ ಸೌಂಡ್ ಕ್ಲಾರಿಟಿ ಇಲ್ಲ. ಸರ್ ನಮ್ಗೆ ಸೌಂಡ್ ಸೌಂಡ್ ಕ್ಲಾರಿಟಿ ಇಲ್ಲ ಬ್ರದರ್. ಸೌಂಡ್ ಕ್ಲಿಯರ್ ಇಲ್ಲ ಬ್ರದರ್. ಕ್ಲಿಯರ್ ಇಲ್ಲ, ಹಲೋ ಕ್ಲಿಯರ್ ಹಲೋ, ಇಲ್ಲ ನಿಮ್ ಸೌಂಡ್ ಕೇಳಿಸ್ತಿಲ್ಲ ಬ್ರದರ್. ಕೇಳಿಸ್ತಿಲ್ಲ ಬ್ರದರ್, ಕ್ಲಾರಿಟಿ ಇಲ್ಲ ಬ್ರದರ್, ಕ್ಲಾರಿಟಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್. ಕೇಳಿಸ್ತಿ, ಏನೋ ಪ್ರಶ್ನೆ ಕೇಳಿದ್ರಿ. ಸೌಂಡ್ ಕ್ಲಿಯರ್ ಇದ್ದಿದ್ದಿಲ್ಲ ಬ್ರದರ್ ಇಷ್ಟ ಮಟ್ಟ. ಸರಿ ಸರಿ, ಈಗ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಈಗ ಕ್ಲಿಯರ್ ಆದ್ರೆ ಬ್ರದರ್. ಈಗ ಕ್ಲಿಯರ್ ಇದೆ ಬ್ರದರ್. ಓಕೆ ಓಕೆ, ಸೊ ನಾನು ಆ ಪ್ರಶ್ನೆಗಳನ್ನ ನಿಮ್ಗೆ ಕೇಳಿದ, ಪ್ರಶ್ನೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗ್ತಾ ಇದೆ ಅಂತ ಏನ್ ಮಾಡೋಣ ನಾವು ನೋಡೋಣ ಸಲ್ವಾ. ಆ ಪ್ರಶ್ನೆಗಳು ನಮ್ಗೆ ಮೈಂಡ್ ಅಲ್ಲಿ ಇದ್ದಾಗ ಇವತ್ತಿನ ಪಾಠ ಏನಾಗುತ್ತೆ ಅಂದ್ರೆ ಆ ಪ್ರಶ್ನೆಗಳ ಒಂದು ಉತ್ತರವನ್ನ ನಾವು ಸ್ಟಡಿ ಮಾಡಕ್ಕೆ ಹೋಗೋಣ. ಮುಖ್ಯವಾಗಿ ಇವತ್ತು ನಾವು ಯಾವ ಒಂದು ಪಾಠವನ್ನ ನೋಡಕ್ ಹೋಗ್ತಾ ಇದೀವಿ ಅಂದ್ರೆ, ಎರಡನೇ ಅಧ್ಯಾಯ, ನಿನ್ನ ರಾಜ್ಯ ಬರಲಿ ಅನ್ನುವಂತ ಎರಡನೇ ಮೂರನೇ ಸಂಪುಟದ ಎರಡನೇ ಒಂದು ಅಧ್ಯಾಯವನ್ನ ನೋಡಕ್ ಹೋಗ್ತಾ ಇದ್ವಿ. ಸೊ ಎರಡನೇ ಅಧ್ಯಾಯದಲ್ಲಿ ಏನಪ್ಪಾ ಇದೆ ಅಂದ್ರೆ, ಅಂತಿಮ ಸಮಯ ಅಥವಾ ಆತನ ಸಿದ್ಧತೆಯ ದಿನ ಅನ್ನುವಂತ ಒಂದು ವಿಷಯ. ದ ಟೈಮ್ ಆಫ್ ದಿ ಎಂಡ್ ಆರ್ ಡೇ ಆಫ್ ಹಿಸ್ ಪ್ರಿಪರೇಷನ್. ಈಗ ಈ ಒಂದು ಏನಂತೀವಿ, ಒಂದು ಹೆಡ್ಲೈನ್ಸ್ ಇದೆಯಲ್ಲ ದೇವ್ರ ಮಕ್ಳು, ಇವತ್ತು ನಮ್ಗೆ ಒಂದು ಸ್ಕೂಲ್ ಹೋದಂಗೆ, ನಾವು ಸ್ಕೂಲ್ ಹೋದಂಗೆ ಪಾಠ ಏನು ಓದ್ತೀವಿ ಆ ಸ್ಕೂಲ್ ಅಲ್ಲಿ ಏನ್ ಪಾಠಗಳು ಕೊಡ್ತಾರೆ ಅದಕ್ಕಿಂತ ತುಂಬಾ ಶ್ರೇಷ್ಠವಾದಂತ ಒಂದು ಪಾಠವನ್ನ ನಾವು ನೋಡಕ್ ಹೋಗ್ತಾ ಇದ್ವಿ. ನಾವೆಲ್ರಿಗೂ ತುಂಬಾ ಮನಸ್ಸಲ್ಲಿ ಇಟ್ಕೊಬೇಕು. ಈಗ ಸ್ಕೂಲ್ ಅಲ್ಲಿ ಹೋಗಿ ನಾವು ಏನು ಓದಿ ಏನ್ ಕಲ್ತಿರ್ತಾರೆ, ಏನ್ ಕಲ್ತಿರ ಅದ್ ತೆಗ್ದಂಗೆ ನಾವೇನ್ ಮಾಡ್ತೀವಿ ಮುಂದೆ ನಮ್ಮ ಜೀವನದಲ್ಲಿ ಯಾವ್ದೋ ಒಂದು ಕೆಲಸ ಕಾರ್ಯ ಅದಕ್ಕೆ ಸಂಬಂಧಪಟ್ಟ ವಿಷಯನ ನೋಡ್ಕೊಂಡಿರ್ತೀವಿ. ಬಟ್ ಇದು ನಮ್ಮ ಭೂಮಿಗೆ ಸಂಬಂಧಪಟ್ಟದ್ದಲ್ಲ, ನಾವು ನಮ್ಮ ಭವಿಷ್ಯ ಅಂದ್ರೆ ನಿರಂತರವು ದೇವರ ಸನ್ನಿಧಿಯಲ್ಲಿ ಹೋಗಿ ಸೇರೋದಕ್ಕೆ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯ. ಏನಪ್ಪಾ ಇಲ್ಲಿ ನಿನ್ನ ರಾಜ್ಯ ಬರಲಿ ಅನ್ನೋಂತ ಈ ಮೂರನೇ ಸಂಪುಟ ಏನನ್ನ ತಿಳಿಸ್ತಾ ಇದೆ ಅಂದ್ರೆ, ದೇವರು ನಮಗೆ ವಾಗ್ದಾನ ಮಾಡಿದಂತ ಆ ರಾಜ್ಯ, ಅದರ ಒಂದು ಆರಂಭಿಕ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ ಅಲ್ವಾ. ಸೊ ಅದ್ರ ಬಗ್ಗೆ ಹಿಂದಿನ ಎಲ್ಲಾ ಅಪೋಸ್ತಲರು ಇರ್ಬೋದು, ಹಿಂದಿನ ಎಲ್ಲಾ ದೇವರ ಭಕ್ತರು ಇರ್ಬೋದು, ಅವರೆಲ್ಲರೂ ತಿಳಿದಕ್ಕಿಂತ ಹೆಚ್ಚಾದ ಮಾಹಿತಿಯನ್ನ ತಿಳಿಯುವಂತ ಅವಕಾಶ ನಮ್ಗಿದೆ. ಯಾಕೆ ಇದೆ ಅಂದ್ರೆ, ಎಲ್ಲಾ ಪ್ರವಾದನೆಗಳು ಕೂಡ ನಾವಿರುವಂತ ಕಾಲದಲ್ಲೇ ನೆರವೇರ್ತಾ ಇದೆ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸ್ಬೇಕು, ದೇವರ ವಾಕ್ಯವನ್ನ ಗಮನಿಸ್ಬೇಕು. ಟೈಮ್ ಪ್ರಾಪಸಿ ಅಲ್ವಾ, ಮತ್ತೆ ಕಾಲ ಪ್ರವಾದನೆಗಳು ಇದೆಲ್ಲ ಕೂಡ ನೆರವೇರ್ತಾ ಇದೆ. ಆದ್ರಿಂದ ಈ ವಿಷಯಕ್ಕೆ ತುಂಬಾ ಪ್ರಾಮುಖ್ಯತೆ ನಾವು ಕೊಡ್ಬೇಕು. ಅಂದ್ರೆ ಅದ್ರಲ್ಲಿ ಏನಪ್ಪಾ ಒಂದು ಸಂತೋಷವಾದಂತ ವಿಷಯ ಏನಪ್ಪಾ ಅಂದ್ರೆ, ಇಡೀ ಲೋಕಕ್ಕೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರುವಂತ ವಿಷಯವನ್ನ ನಾವು ಸ್ಟಡಿ ಮಾಡಕ್ ಹೋಗ್ತಾ ಇದ್ದೀವಿ. ಮುಂದೆ ಇದೇ ಆಗುತ್ತೆ, ನಿಖರವಾಗಿ ಇದೇ ನಡೆಯುತ್ತೆ, ದೇವರ ಪ್ಲಾನ್ ಅಲ್ಲಿ ಇದೇ ಇದೆ ಅನ್ನುವಂತ ವಿಷಯ ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ಬೋದು. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ದ ಟೈಮ್ ಆಫ್ ದಿ ಎಂಡ್ ಅಂದ್ರೆ ಅಂತಿಮ ಸಮಯ, ಅದರ ಸಿದ್ಧತೆಯ ದಿನ. ನೋಡಿ, ದೇವರ ಯೋಜನೆಯಲ್ಲಿ ದೇವರ ಪ್ಲಾನ್ ಅಲ್ಲಿ ಈ ಒಂದು 6,000 ವರ್ಷಗಳ ಒಂದು ಕಷ್ಟಾನುಭವ ಇದೆಯಲ್ಲ ಮನುಷ್ಯನಿಗೆ, ಯಾವಾಗಪ್ಪ ಮುಗಿಯುತ್ತೆ ಅಂತ ಕಾಯ್ತಿರುವಂತ ಸಮಯದಲ್ಲಿ ಅದು ಮುಕ್ತಾಯವಾಗುವಂತ ಸಮಯಕ್ಕೆ ನಾವು ಬಂದಿದ್ವಿ. ಒಂದ್ ರೀತಿಯಲ್ಲಿ ಈ ಎರಡು ಪದಗಳನ್ನ ಗಮನಿಸಿ, ಅಂತಿಮ ಸಮಯ, ಸಿದ್ಧತೆಯ ದಿನ. ಇದೇನಿದು ಅಂತಿಮ ಸಮಯ ಮತ್ತೆ ಸಿದ್ಧತೆಯ ದಿನ, ಎರಡು ಕೂಡ ವಿರುದ್ಧವಾದಂತ ಪದ ಆಗಿದೆ. ಒಂದು ಮುಗಿತಾ ಇದೆ, ಒಂದು ಈಗ ತಾನೇ ಸ್ಟಾರ್ಟ್ ಆಗ್ತಿದೆ. ಸಿದ್ಧತೆ ಅಂದ್ರೆ ಪ್ರಿಪರೇಷನ್, ಈಗ ತಾನೇ ಶುರುವಾಗ್ತಾ ಇದೆ ಅಂತ ಒಂದು ವಿಷಯ ಹೇಳ್ತಾ ಇದೆ. ಒಂದು ವಿಷಯ ಅಂತಿಮ ಸಮಯ ಮುಗಿ ಮುಕ್ತಾಯವಾಯಿತು ಅಂತ ಹೇಳ್ತಾರೆ. ಹಾಗಾಗಿ ದೇವ್ರ ಮಕ್ಳು ಇವತ್ತು ಎರಡು ವಿಷಯಗಳನ್ನ ಕೂಡ ಏನ್ ಮಾಡ್ಬೇಕು, ನಾವು ಸ್ಟಡಿ ಮಾಡ್ಬೇಕು ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನಾವು ಇವತ್ತಿನ ಒಂದು ಇದ್ರಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ.
ಮುಖ್ಯವಾಗಿ ಏನಪ್ಪಾ ವಿಷಯಗಳನ್ನ ನೋಡಕ್ ಹೋಗ್ತೀವಿ ಅಂದ್ರೆ ಅಂತಿಮ ಸಮಯ, ಅದರ ಪ್ರಾರಂಭ ಕ್ರಿಸ್ತ ಶಕ 1799, ಅದರ ಅಂತ್ಯ 1914. ಸಿದ್ಧತೆ ಮಾಡಬೇಕಾದದ್ದೇನು ಮತ್ತು ಅದರ ಉದ್ದೇಶ, ಪ್ರಪಂಚದ ಇತಿಹಾಸವನ್ನು ಪ್ರವಾದನೀಯವಾಗಿ ಅದರ ಮುಖ್ಯ ಆಡಳಿತಗಾರರ ಮೂಲಕ ಪತ್ತೆ ಹಚ್ಚಲಾಗಿದೆ. ಕ್ರಿಸ್ತಪೂರ್ವ 405 ಈ ಸಿದ್ಧತೆ ದಿನದವರೆಗೆ ಅಂತಿಮ ದಿನದ ಪ್ರಾರಂಭದ ಸಮಯ ನಿಶ್ಚಿತವಾಗಿ ಗುರುತುಪಡಿಸಲಾಗಿದೆ. ಆದಾಗ್ಯೂ ಹೆಸರುಗಳು ಅಥವಾ ದಿನಾಂಕಗಳಿಲ್ಲದೆ ಗುರುತಿಸಲಾಗಿದೆ ಅನ್ನುವಂತ ವಿಷಯವನ್ನ ಇಲ್ಲಿ ನೋಡ್ತೀವಿ. ಇದೆಲ್ಲ ವಿಷಯ ಇವತ್ತಿನ ಒಂದು ಪಾಠದಲ್ಲಿ ನಮ್ಗೆ ಬರೋದನ್ನ ನಾವು ಕಾಣಿಸ್ತೀವಿ. ಓಕೆನಾ? ಹಾಗಾಗಿ ನಿಮ್ಗೆ ಒಂದ್ ವೇಳೆ ಒಬ್ರಿಗೆ ಅದನ್ನ ಕಾಣಿಸ್ತಿರ್ಬೋದು, ನಿಮ್ಮಲ್ಲಿ ಪುಸ್ತಕ ಇದ್ರು ಕೂಡ ನೀವು ಓದ್ಬೋದು. ಓಕೆ, ಸರಿ. ನೋಡ್ಬೇಕಾದ್ರೆ ಇಲ್ಲಿ ಬರುವಂತ ಕೆಲವೊಂದು ವಿಷಯ ನಿಮ್ಗೆ ಕಾಣಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ ನಿಮ್ಗೆ ಕಾಣಿಸ್ತಾ ಇದೆಯಾ? ಅಲ್ಲಿ ನಿಮ್ ಬುಕ್ ಯಾರ ಹತ್ರ ಇದೆ ಓದಕ್ಕೆ, ಯಾರಿಗ ಅನುಕೂಲವಾಗುತ್ತೆ ನಾನು ಓದ್ತೀನಿ ಬ್ರದರ್ ಅಂತ ಅನ್ನೋ ರೀತಿಲಿ ಯಾರಿಗ ಅನುಕೂಲವಾಗುತ್ತೆ? ಓಕೆ ಓಕೆ, ಗುಡ್ ಗುಡ್. ಸೊ ಹಾಗಾಗಿ ನೋಡಿ, ಈಗ ಈ ಒಂದು ವಿಷಯವನ್ನ ಇಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆನಾ? ಈ ಒಂದು ವಿಷಯವನ್ನ ಸ್ಟಡಿ ಮಾಡೋಣ. ಸೊ ಇದರಲ್ಲಿ ಮುಖ್ಯವಾಗಿ ಏನ್ ಬರ್ತಾ ಇದೆ ಅಂತ ನೋಡಿದಾಗ, ಅಂತಿಮ ಸಮಯ ಕ್ರಿಸ್ತ ಶಕ 1799 ಕ್ರಿಸ್ತ ಶಕ 1914 115 ವರ್ಷಗಳ ಕಾಲಾವಧಿ ಎಂಬುದನ್ನು ಪರಿಶುದ್ಧ ಬರಹವು ನಿರ್ದಿಷ್ಟವಾಗಿ ಗುರುತುಪಡಿಸಲಾಗಿದೆ ಅಂತ ಮಹೇಶ್ವರ ಹೇಳ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಒಂದು ಬರುತ್ತೆ ಅಲ್ವಾ, ಏನಪ್ಪ 1799 1914 ನಾವ್ ಎಲ್ಲಿದ್ದೀವಿ ಈಗ, ನಮ್ಮ ಕಾಲಾವಧಿ ಏನು? 2024 ಅಂದ್ರೆ 2024 1914 ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ? ನೋಡ್ರಿ, ಸುಮಾರು 110 ವರ್ಷಗಳಿಗಿಂತ ಹೆಚ್ಚು, 111 ವರ್ಷಗಳ ಡಿಫ್ರೆನ್ಸ್ ಇದೆ ಅಲ್ವಾ. 110 ವರ್ಷ ಡಿಫ್ರೆನ್ಸ್ ಇದೆ ಅಂದ್ರೆ ನಮಗೊಂದು ಪ್ರಶ್ನೆ ಇವಾಗ ಬರುತ್ತೆ, ಅಲ್ಲಪ್ಪ ನಾವು 110 ವರ್ಷಗಳ ಕಳೆದು ಬದುಕ್ತಾ ಇದೀವಿ, ಇದೇನಿದು ಅಂತಿಮ ಸಮಯ ಬಂದ್ಬಿಟ್ಟು ಅವಾಗಲೇ ಮುಕ್ತಾಯವಾಯಿತು ಅಂತ ವಿಷಯ ಹೇಳ್ತಾ ಇದಾರಲ್ವಾ. ಸೊ ಅದರ ಟೈಮ್ ಕೂಡ ಇಲ್ಲಿ ಕೊಡ್ತಾ ಇದಾರಲ್ವಾ, ಹೇಗೆ ಅನ್ನೋಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಕಾಲ ಪ್ರವಾದಿಗಳನ್ನ ಸ್ಟಡಿ ಮಾಡ್ತಾ ಇದ್ದಾರೆ, ಕಾಲ ಪ್ರವಾದ ಸ್ಟಡಿ ಮಾಡಿದಾಗ ಯಾವುದರ ಕುರಿತಾದ ಅಂತಿಮ ಸಮಯ ಇದು, ಯಾವ ವಿಷಯದ ಕುರಿತಾದ ಅಂತಿಮ ಸಮಯ ಅನ್ನೋದನ್ನ ಈ ಒಂದು ಪಾಠದಲ್ಲಿ ನಾವ್ ಏನ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು, ಯಾವ ಅಂತಿಮ ಸಮಯದ ಬಗ್ಗೆ ಇಲ್ಲಿ ಮಾತಾಡಕ್ ಹೋಗ್ತಾ ಇದ್ದಾನೆ ಅದನ್ನ ಇಲ್ಲಿ ನೋಡ್ಬೇಕಾದ್ರೆ, ಆತನ ಸಿದ್ಧತೆಯ ದಿನ ಎಂಬುದು ಅದೇ ಕಾಲಾವಧಿಗೆ ನೀಡಿರುವ ಮತ್ತೊಂದು ಹೆಸರು ಅಂತ ಹೇಳ್ತಾರೆ. ಅಂದ್ರೆ ಆತನ ಸಿದ್ಧತೆ ಅಂದ್ರೆ ಅದೇ ಅಂತಿಮ ಸಮಯವನ್ನ ಆತನ ಸಿದ್ಧತೆ ದಿನ ಅಂತ ಕೂಡ ಏನ್ ಮಾಡಿದ್ದಾರೆ ಕರೆದಿದ್ದಾರೆ. ಈ 115 ಅಂದ್ರೆ 1799 1914 115 ವರ್ಷಗಳು ಕಳೆದೋಯ್ತು, ಇದನ್ನೇ ಅಂತಿಮ ಸಮಯ ಅಂತ ಮಾತಾಡ್ಬೇಕಾದ್ರೆ ಅದೇ ವಿಷಯವನ್ನ ಸಿದ್ಧತೆಯ ದಿನ, ದ ಡೇ ಆಫ್ ಪ್ರಿಪರೇಷನ್ ಅಂತ ಕೂಡ ಏನ್ ಮಾಡಿದ್ದಾರೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದೆ ಎಂಬುದು ಅದೇ ಕಾಲಾವಧಿಗೆ ನೀಡಿರುವ ಮತ್ತೊಂದು ದಿವಸ. ಯಾಕಂದ್ರೆ ಅದರಲ್ಲಿ ಜ್ಞಾನದ ಸಾಮಾನ್ಯ ಹೆಚ್ಚಳದ ಶೋಧನೆಗಳು ಮತ್ತು ಅನ್ವೇಷಣೆಗಳು ಮುಂತಾದವುಗಳ ಫಲಿತಾಂಶಗಳಲ್ಲಿ ಬರಲಿರುವ ಅನುಕೂಲಕರ ಸಹಸ್ರಮಾನಕ್ಕೆ ದಾರಿ ಮಾಡಿಕೊಡುವಲಾಗಿದ್ದು, ಯಾಂತ್ರಿಕ ತಂತ್ರಗಳನ್ನು ಸಿದ್ಧಪಡಿಸುತ್ತವೆ ಮತ್ತು ಅವುಗಳು ಕಠಿಣ ಕೆಲಸಗಳ ಸಮಯ ಮತ್ತು ಅನುಕೂಲತೆಗಳೊಂದಿಗೆ ಮಿತವ್ಯಯಗೊಳಿಸುತ್ತದೆ ಹಾಗೂ ಲೋಕಕ್ಕೆ ಸಾಮಾನ್ಯವಾಗಿ ಕ್ರಿಸ್ತನ ನೀತಿವಂತಿಕೆಯ ಆಳ್ವಿಕೆಯಲ್ಲಿ ಎಲ್ಲರಿಗೂ ಆಶೀರ್ವಾದದಾಯಕವು, ಕರ್ತನ ಜ್ಞಾನವನ್ನು ಈ ಲೋಕದಲ್ಲಿ ತುಂಬಲು ಸಹಾಯಕವೂ ಆಗಿದೆ ಅನ್ನೋ ವಿಷಯನ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ಈ ಅಂತಿಮ ಕಾಲ ಹೇಗೆ ಇದನ್ನ ನಾವು ಗುರುತಿಸೋದು, ಹೇಗೆ ಇದನ್ನ ನಾವು ಕಂಡುಹಿಡಿಯೋದು, ಯಾವ ವಿಷಯದ ಮೇಲೆ ಆಧಾರವಾಗಿದೆ? ಒಂದು ಕಡೆ ಒಂದು ಸಮಯ ಮುಕ್ತಾಯಕ್ಕೆ ಬರಬೇಕು, ಇನ್ನೊಂದ್ ಕಡೆ ಒಂದು ವಿಷಯ ಆರಂಭವಾಗಬೇಕು. ಇದೆರಡು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಇಲ್ಲಿ ಡಿವೈನ್ ಪ್ಲಾನ್ ಚಾರ್ಟ್ ನ ಹಾಕ್ಬೇಕು. ಓಕೆ, ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನಿಮ್ಗೆ ಓವರ್ ಲ್ಯಾಪಿಂಗ್ ಪೀರಿಯಡ್ ನಾನು ನೋಡ್ಬೋದು ಅಲ್ವಾ. ಸೊ ಓವರ್ ಲ್ಯಾಪಿಂಗ್ ಅಂತ ನೋಡ್ಬೇಕಾದ್ರೆ ಒಂದು ಗೇರ್ ಏನಾಗುತ್ತೆ ನಿಮ್ಮ ಚಾರ್ಟ್ ಅಲ್ಲಿ ಇದ್ದೆ ನೋಡಿ, ನಾನು ಹಾಕ್ಬೇಕಂತಾನೆ ತಿಳ್ಕೊಂಡಿದ್ದೆ ಮರ್ತೋಗ್ಬಿಟ್ಟು. ಆ ಒಂದು ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ಒಂದ್ ಏನಾಗುತ್ತೆ ಎಂಡ್ ಆಗುತ್ತೆ ಅಲ್ವಾ. ಸೊ ಇನ್ನೊಂದ್ ಕಡೆ ಏನಾಗುತ್ತೆ ಅದು ಅದು ಮುಕ್ತಾಯಕ್ಕೆ ಬರುತ್ತೆ. ಒಂದ್ ಕಡೆ ಏನಾಗುತ್ತೆ ಎಂಡ್ ಆಗುತ್ತೆ, ಒಂದ್ ಕಡೆ ಮುಕ್ತಾಯಕ್ಕೆ ಬರುತ್ತೆ, ಇನ್ನೊಂದ್ ಕಡೆ ಏನಾಗುತ್ತೆ ಆರಂಭವಾಗುತ್ತೆ ಅನ್ನೋಂತ ವಿಷಯನ ಹೇಳ್ತಾರೆ. ಇದೆರಡು ಕೂಡ ಒಂದೇ ಸಮಯದಲ್ಲಿ ನಡೀತಾ ಇದೆ ಅಲ್ವಾ. ಒಂದ್ ನಿಮಿಷ ಇರಿ, ನಾನು ಆದಷ್ಟು ಆ ಪ್ಲಾನ್ ಹೇಳಿದೆ ಅಂತ ನೋಡ್ತೀನಿ, ನಿಮ್ಗೆ ಅದನ್ನ ತೋರಿಸಿದ್ರೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥವಾಗುತ್ತೆ. ಒಂದೇ ನಿಮಿಷ.
ಓಕೆ. ಓಕೆ. ಹಾ, ಎಲ್ರಿಗೂ ನಿಮಗೆ ಇದು ಕಾಣಿಸ್ತಾ ಇದೆಯಾ, ಡ್ಯಾನ್ ಪ್ಯಾನ್ ಚಾರ್ಟ್ ಕಾಣ್ತಾ ಇದೆ? ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ನೀವು ಒಂದು ವಿಷಯವನ್ನ ನೋಡ್ಬೋದು. ಏನಪ್ಪಾ ಅಂದ್ರೆ, ಈ ಸುವಾರ್ಥ ಎರಡನೇ ಬಿ ಡಿಸ್ಪೆನ್ಷನ್ ಇದೆ ನೋಡಿ. ಈ ಡಿಸ್ಪೆನ್ಸೇಷನ್ ಏನಾಗುತ್ತೆ ಅಂದ್ರೆ, ಒಂದ್ ಕಡೆ ಬಂದ್ಬಿಟ್ಟು ಮುಕ್ತಾಯಕ್ಕೆ ಬರುತ್ತೆ. ಓಕೆ, ನೀವು ಅದನ್ನ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. ಒಂದ್ ನಿಮಿಷ ಇರಿ, ಹಾಗೆ ಇರಿ. ಸರಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ಬೋದು. ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ನಿಮ್ಗೆ ಒಂದು ವಿಷಯ ಗಮನಿಸ್ಬೋದು. ಓಕೆ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಗೆ? ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ನೋಡಿ. ಇಲ್ಲಿ ಬಂದ್ಬಿಟ್ಟು ಏನಾಗ್ತಿದೆ ಅಂದ್ರೆ, ಒಂದ್ ಕಡೆ ಇದು ಮುಕ್ತಾಯಕ್ಕೆ ಬರ್ತಾ ಇದೆ ಅಲ್ವಾ, ಇನ್ನೊಂದ್ ಕಡೆ ಏನಾಗ್ತಿದೆ, ಇದು ಶುರು ಆಗ್ತಾ ಇದೆ ಅಲ್ವಾ. ಸೊ ಈ ವಿಷಯನ ಗಮನಿಸ್ಬೇಕಾದ್ರೆ, ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಒಂದು ಈಗ ಅಂತ್ಯ ಆಗ್ತಾ ಇದೆ, ಇನ್ನೊಂದು ಈಗ ಆರಂಭವಾಗ್ತಿದೆ. ಯಾವುದು ಅಂತ್ಯದ ಸಮಯ ಬಗ್ಗೆ ಮಾತಾಡ್ತಿದ್ರ ಅಂದ್ರೆ, ಇಲ್ಲಿ ಎರಡನೇ ಲೋಕದ ವಿಷಯ ಅದೇನಾಗ್ತಿದೆ, ಇಲ್ಲಿ ಅಂತ್ಯಕ್ಕೆ ಬರ್ತಾ ಇದೆ. ಅದೇ ರೀತಿ ನೋಡ್ಬೇಕಾದ್ರೆ, ಕ್ರಿಸ್ತನ ರಾಜ್ಯದ ವಿಷಯ, ಅದಕ್ಕೆ ಬೇಕಾದಂತ ಸಿದ್ಧತೆ ಇದೆಯಲ್ಲ, ಅದೇನಾಗ್ತಿದೆ, ಇಲ್ಲಿ ಆರಂಭವಾಗ್ತಿದೆ ಅನ್ನೋಂಥ ವಿಷಯವನ್ನ ಏನ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಅಲ್ವಾ. ಸೊ ಅದರ ಆರಂಭದ ಕೂಡ ವಿಷಯ ಕೂಡ ಏನ್ ಮಾಡ್ಬೋದು ಇಲ್ಲಿಂದ ನೋಡ್ಬೋದು. ಇದೆರಡರ ಮಧ್ಯದಲ್ಲಿ ಒಂದು ವಿಷಯ ಇದೆ, ಗಮನಿಸ್ತಿದ್ರಾ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎರಡರ ಮಧ್ಯದಲ್ಲಿ ಒಂದು ವಿಷಯ ಇದೆ, ಏನಪ್ಪಾ ಇದೆ ಅಂತ, ಏನಿದೆ ಎರಡರ ಮಧ್ಯದಲ್ಲಿ ಒಂದು ವಿಷಯ ಇದೆ, ಏನಿದೆ, ಇದೇನಿದೆ ಇಲ್ಲಿ, ಏನಿದೆ ಗಮನಿಸಿ, ಏನದ, ಏನಂತಿದೆ ಸೆಂಟ್ರಲಿ? ಹಾರ್ವೆಸ್ಟ್ ಅಂತಿದೆ. ವೆರಿ ಗುಡ್, ವೆರಿ ಗುಡ್. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆನಾ, ಇದಿಷ್ಟು ವಿಷಯನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಚಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಿರುವಂತ ವಿಷಯ ಇದೇ. ಇದೇ ಟಾಪಿಕ್ ನ ಏನ್ ಮಾಡ್ತಾ ಇದೀವಿ ನಾವಿಲ್ಲಿ, ಸಿದ್ಧತೆ ಸಮಯದ ಬಗ್ಗೆ ಏನ್ ಮಾಡ್ತಾ ಇದೀವಿ ಇಲ್ಲಿ ನಾವು ನೋಡ್ತಾ ಇದ್ವಿ. ಓಕೆನಾ, ಈಗ ನಾವು ನಮ್ಮ ಪಾಠಕ್ಕೆ ಬಂದ್ಬಿಡೋಣ. ಡಿವೈನ್ ಪ್ಲಾನ್ ಚಾರ್ಟ್ ಇಲ್ಲಿ ಹಾಕ್ಬೇಕಾಯ್ತು. ಓಕೆ.
ನಿಮಿಷ. ಸರಿ, ಓಕೆ. ಸೊ ಇವಾಗ ನಾವು ನೋಡ್ಬೇಕಂತ ವಿಷಯ ಏನಪ್ಪ ಅಂದ್ರೆ, ಸಿದ್ಧತೆಯ ದಿನ ಅನ್ನೋದು ಏನಪ್ಪ ಅಂದ್ರೆ, ಇದೆರಡು ಕೂಡ ಅಂದ್ರೆ ಸಿದ್ಧತೆ ದಿನ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಆರಂಭವಾಗ್ತದೆ. ಇನ್ನೊಂದ್ ಕಡೆ ಏನಾಗ್ತಿದೆ ಅಂತ ನೋಡ್ಬೇಕಾದ್ರೆ, ಕ್ರಿಸ್ತನ 2ನೇ ಲೋಕದ ಒಂದು ಅಂತ್ಯಕ್ಕೆ ಬರ್ತಾ ಇದೆ. ಈ ಅಂತಿಮ ಸಮಯ ಅಂತ ಮಾತಾಡ್ತಿರೋದು 2ನೇ ಲೋಕದ ಅಂತ್ಯದ ಬಗ್ಗೆ ಮಾತಾಡ್ತಾ ಇದೆ. ಈ ಒಂದು ಸಿದ್ಧತೆ ದಿನ ಅನ್ನೋದು ಕ್ರಿಸ್ತನ 1000 ವರ್ಷ ಆಳ್ವಿಕೆಗೆ ಸಿದ್ಧತೆ ನಡೆಸುವಂತ ದಿನ. ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ, 1899 ಕರ್ತನಾದ ಯೇಸು ಕ್ರಿಸ್ತನೇ ಬರುವಿಕೆ ಅಂತೂ ಆಗಿಲ್ಲ. ಆ ಬರುವಿಕೆಗೆ ಸಿದ್ಧತೆ ಮಾಡುವಂತ ಸಮಯ ಕೂಡ ಏನಾಯ್ತು, ನಡೀತಾ ಇತ್ತು ಅನ್ನೋದು ವಿಷಯ ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ ಗಮನಿಸ್ತೀವಿ. ಆದ್ರೆ ಈ ಸಿದ್ಧತೆ ದಿನ ವಿಷಯಗಳನ್ನ ಗಮನಿಸ್ಬೇಕಾದ್ರೆ, ಹಿಂದೆಂದೂ ಇಲ್ಲದ ಕೆಲವೊಂದು ವಿಷಯಗಳೇನಾಗುತ್ತೆ ಇಲ್ಲಿ ನಡೆಯುತ್ತೆ. ಏನ್ ನಡೆಯುತ್ತಪ್ಪ ಅಂದ್ರೆ, ಜ್ಞಾನದ ಸಾಮಾನ್ಯ ಹೆಚ್ಚಳ, ಶೋಧನೆಗಳು ಮತ್ತು ಅನ್ವೇಷಣೆಗಳು ಮುಂತಾದ ಫಲಿತಾಂಶಗಳ ಬಗ್ಗೆ ನೋಡ್ತೀವಿ ಅಲ್ವಾ. ಟೆಕ್ನಾಲಜಿ ಬೆಳೀತು, ನಿಜ ಹೇಳ್ಬೇಕಾದ್ರೆ ನಮ್ಮ ಕಂಪ್ಯೂಟರ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಕಂಪ್ಯೂಟರ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, ಓಕೆ, ಅವತ್ತಿನ ಕಂಪ್ಯೂಟರ್ ಒಂದ್ ದೊಡ್ಡ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ, ಈ ತರ ಇತ್ತು ಅವತ್ತಿನ ಒಂದ್ ಕಂಪ್ಯೂಟರ್. ದೊಡ್ಡ ಮನೆ ಫುಲ್ ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಂಡು ಅಲ್ಲಿಂದ ಮ್ಯಾನೇಜ್ ಮಾಡ್ತಾ ಇದ್ರು. ಅದಾದ ನಂತರ ಏನಾಯ್ತು, ಆ ಕಂಪ್ಯೂಟರ್ ನೋಡಿ ಮುಂದಿನ ಹಂತಕ್ಕೆ ಬಂತು. ಅಲ್ಲಿಂದ ನೆಕ್ಸ್ಟ್ ಲೆವೆಲ್, ಅಲ್ಲಿಂದ ನೆಕ್ಸ್ಟ್ ಲೆವೆಲ್, ಅಲ್ಲಿಂದ ನೋಡಿ ಇವಾಗ ಯಾವ ರೀತಿ ಡೆವಲಪ್ ಆಗಿದೆ ಅಂತ, ಹೊಸ ಹೊಸ ತಂತ್ರಜ್ಞಾನ ನೋಡ್ರಿ ಹೆಂಗ್ ಡೆವಲಪ್ ಆಗಿದೆ. ಇದೆಲ್ಲ ಯಾವಾಗ ನಡೀತಪ್ಪ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ, ಯಾವಾಗ ನಡೀಲಿಲ್ಲ, ಬಿಗಿನಿಂಗ್ ಅಲ್ಲ ಅಲ್ವಾ. 1800 19ನೇ ಶತಮಾನದಿಂದ 20ನೇ ಶತಮಾನದ ಈ ಸಮಯಗಳಲ್ಲಿ ಏನಾಯ್ತು ಅಂದ್ರೆ, ಇಷ್ಟೊಂದು ಅನ್ವೇಷಣೆ, ಇಷ್ಟೊಂದು ಸೈಂಟಿಫಿಕಲ್ ಇನೋವೇಷನ್ ಮತ್ತೆ ಟೆಕ್ನಾಲಜಿ ಎಲ್ಲ ಏನಾಯ್ತು ಅಂದ್ರೆ, ಡೆವಲಪ್ಮೆಂಟ್ ಬಂತು. ಸೊ ಇದೆಲ್ಲ ಏನ್ ಕಾರಣ ಅಂದ್ರೆ, ಇದೆಲ್ಲ ಈ ಅಂತ್ಯ ದಿನಗಳಿಗೆ ಕಾರಣವಾಗಿತ್ತು. ಮತ್ತೆ ಕ್ರಿಸ್ತನ 1000 ವರ್ಷ ಆಳ್ವಿಕೆಗೆ ಸಿದ್ಧತೆಗೆ ಇದೆಲ್ಲ ಕಾರಣವಾಯ್ತು. ಸದನೆ ಇಲ್ಲಿ ಹೇಳ್ತಾ ಇದ್ರೆ, ಯಾವ ರೀತಿ ಇದೆಲ್ಲ ಕಾರಣವಾಯ್ತು, ಯಾವ ರೀತಿ ಎಲ್ಲ ವಿಷಯಗಳು ಕಾರಣವಾಯ್ತು. ಯಾಕಂದ್ರೆ ಯಾವಾಗ ಟೆಕ್ನಾಲಜಿ ಬೆಳೀತೋ, ಮನುಷ್ಯನ ಜ್ಞಾನ ಕೂಡ ಏನಾಯ್ತು, ಬೆಳೀತು. ಮನುಷ್ಯನಿಗೆ ಏನಾಯ್ತು, ಬುದ್ಧಿವಂತಿಕೆ ಬೆಳೀತು. ನೋಡಿ, ಒಂದ್ ಕಾಲದಲ್ಲಿ ಕೆಲವ್ರು ಮಾತ್ರ ಜ್ಞಾನಿಗಳು ಅನ್ಕೊಳ್ತಿದ್ರು, ಇವತ್ತು ಹಂಗಲ್ಲ ಅಲ್ವಾ. ಕೆಲವೊಬ್ರು ಚಿಕ್ಕ ಮಕ್ಕಳಿಗೆ ಗೊತ್ತಿರುವಂತ ವಿಷಯ ದೊಡ್ಡವ್ರಿಗೆ ಗೊತ್ತಿರಲ್ಲ. ಇವತ್ತು ಟೆಕ್ನಾಲಜಿ ಆತರ ಬಂದ್ಬಿಟ್ಟಿದೆ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತಿರುವಂತ ಜ್ಞಾನದ ವಿಷಯಗಳು ಎಷ್ಟೇ ದೊಡ್ಡವರಾಗಿ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಇದೆಲ್ಲ ಒಂದು ಟೆಕ್ನಾಲಜಿ ಏನಾಯ್ತು ಅಂದ್ರೆ, ಮನುಷ್ಯನನ್ನ ಒಂದು ಜ್ಞಾನದ ಕಡೆಗೆ ನಡೆಸ್ತು. ಮತ್ತೆ ಆತನ ಕಠಿಣವಾದ ಕೆಲಸ ಆಯ್ತಲ್ಲ, ಅದನ್ನ ಕಡಿಮೆ ಮಾಡ್ತು. ಎಷ್ಟ್ ಜನ ಇವತ್ತು ರುಬ್ಬೊಕ್ಕಲ್ ಇಟ್ಕೊಂಡು ರುಬ್ತಾ ಇದ್ದೀರಾ? ಎಷ್ಟ್ ಜನ ಇವತ್ತು ಬಾವಿಯಲ್ಲಿ ನೀರ್ ಸೇರ್ತಾ ಇದೀವಿ ನಾವು? ಅಲ್ವಾ, ಟೆಕ್ನಾಲಜಿ ನೋಡಿ ಯಾವ ತರ ಡೆವಲಪ್ ಆಗಿದೆ. ನಾವು ನೋಡಿ ಪ್ರತಿದಿನ ಕಲ್ಲಲ್ಲಿ ರುಬ್ಕೊಂಡು, ಮತ್ತೆ ನಾವು ತುಂಬಾ ಕಷ್ಟವಾದಾಗಿ ನೀರನ್ನ ಸೇರ್ಕೊಂಡು ಈ ತರ ಕೆಲಸಗಳು ಮಾಡ್ತೀವಿ. ಇವತ್ತು ಬಾವಿ ಎಲ್ಲ ನೋಡಿದೀವ ನೀವು? ಹಳ್ಳಿಗಳಲ್ಲಿ ಕೆಲವೊಂದ್ ಕಡೆ ಇರುತ್ತೆ, ಬಟ್ ಸಿಟಿಯಲ್ಲಿ ಏನಾಯ್ತು, ಮನುಷ್ಯನಿಗೆ ಟೆಕ್ನಾಲಜಿ ನೋಡಿ ಎಷ್ಟು ಮುಂದುವರಿತು. ನಾವು ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡ್ತೀವ ಇವತ್ತು? ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡಲ್ಲ. ಅದೆಲ್ಲ ಹಳೆ ಕಾಲ ಅಂದ್ರೆ 100 ವರ್ಷಗಳ ಹಿಂದೆ ಇದ್ದಂತ ಒಂದು ವಿಷಯ. ಬಟ್ ಇವತ್ತೇನಾಗಿದೆ, ಟೆಕ್ನಾಲಜಿ ತಂತ್ರಜ್ಞಾನ ಮನುಷ್ಯರ ಒಂದು ಕೆಲಸ ಕಡಿಮೆ ಕಷ್ಟವನ್ನ ಏನ್ ಮಾಡಿದೆ, ಕಡಿಮೆ ಮಾಡಿದೆ. ಸೊ ಬಟ್ಟೆನ ನಾವು ಕೈಯಲ್ಲಿ ಒಗಿತೀರಾ, ಇವತ್ತು ವಾಷಿಂಗ್ ಮಿಷಿನ್ ಬಂದಿದೆ ನೋಡ್ರಿ, ಹೆಂಗೆಲ್ಲ ಆಗಿದೆ ನೋಡಿ. ದಿನ ಬಟ್ಟೆನ ಒಗೆದು ರುಬ್ಬಕ್ಕಲಲ್ಲಿ ಏನ್ ಮಾಡ್ತಿ, ಅದನ್ನ ರುಬ್ಬಿ ಅದ್ರಲ್ಲಿ ಅಡಿಗೆನ ಮಾಡ್ಕೊಂಡು ಜನ ಕಾಲು ನಡೆಯಲ್ಲಿ ಪ್ರಯಾಣ ಮಾಡ್ಕೊಂಡು ಇದ್ದಂತ ಸಮಯಗಳು ಬೇರೆ ಇತ್ತು. ಇವಾಗ ಏನಪ್ಪಾ ಅಂದ್ರೆ, ಜನ ಆರೋಗ್ಯವಾಗಿದ್ರು ಒಂದ್ ಕಡೆ, ಏನಪ್ಪಾ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಇವತ್ತು ಮನುಷ್ಯನ ಕೆಲಸ ಕಡಿಮೆ ಆಯ್ತು ಅಂದ್ಬಿಟ್ಟು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದ್ ಕಡೆ ಸೋಂಬೇರಿ ಆಗ್ತಾ ಇದ್ದಾನೆ. ಆದ್ರೆ ಏನಾಯ್ತು ಅಂದ್ರೆ, ಅವನ ಹಿಂದಿನ ಕಾಲದಲ್ಲಿ ಇದ್ದಂತ ಭಯಂಕರ ಕಷ್ಟಗಳು ಕಡಿಮೆ ಆಯ್ತು. ಇವಾಗ ನಾವೆಲ್ಲ ಏನ್ ತಿಳ್ಕೊಳ್ತೀವಿ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ನೋಡ್ತೀವಿ ಈ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ನೀರ್ನ ಎತ್ಕೊಂತಾರೆ, ತಲೆಯಲ್ಲಿ ಒಂದ್ ಬಿಂದಿಗೆ ಇಟ್ಕೊಂತಾರೆ, ಸೊಂಟದಲ್ಲಿ ಒಂದ್ ಇಟ್ಕೊಂತಾರೆ, ಕೈಯಲ್ಲಿ ಒಂದ್ ಇಟ್ಕೊಂತಾರೆ, ಇಟ್ಕೊಂಡು ನಡ್ಕೊಂಡ್ ಬರ್ತಾರೆ. ತುಂಬಾ ದೂರ ನಡ್ಕೊಂಡ್ಬರ್ತಾರೆ. ಸೊ ಅವರ ಒಂದು ಪರಿಸ್ಥಿತಿನ ನೋಡಿದಾಗ, ಹಿಂದಿನ ಕಾಲದಲ್ಲಿ ಅವ್ರಿಗಿದ್ದಂತ ಬಲ ನಮ್ಗಿರಲ್ಲ ಗಂಡಸರಿಗೆ. ಅಷ್ಟು ಕೆಲಸಗಳು ಮಾಡ್ತಾ ಇದ್ರು, ಶ್ರಮ ಪರಿಶ್ರಮ ತುಂಬಾ ಕಷ್ಟವಾಗ್ತಿತ್ತು. ಬಟ್ ಇವತ್ತೇನಾಯ್ತು, ಟೆಕ್ನಾಲಜಿ ಬದಲಾವಣೆ ಮಾಡಿ ಅಂಥವ್ರಿಗೆಲ್ಲ ತುಂಬಾ ಕಠಿಣ ಕೆಲಸದವ್ರಿಗೆ ಶ್ರಮೇಣ ಕಡಿಮೆ ಆಯ್ತು ಅಲ್ವಾ. ಟೆಕ್ನಾಲಜಿ ಕ್ರಮೇಣ ಇಡೀ ಪ್ರಪಂಚಕ್ಕೆ ಹಬ್ಬಿತು ನೋಡ್ರಿ. ಇವತ್ತು ತಂತ್ರಜ್ಞಾನ ಏನಾಯ್ತು, ಮೂಳೆ ಮೂಳೆಗೆ ಮೂಳೆಗೆ ಏನಾಯ್ತು,
ಕ್ರಮೇಣ ಬಂತು ಅಲ್ವಾ. ದೀಪಗಳನ್ನ ಇಟ್ಕೊಂಡು ಈ ಸೀಮೆನ ಬುಟ್ಟಿ, ಮತ್ತೆ ಅದಕ್ಕಿಂತ ಮೊದಲು ನಾವು ಬೆಳಕನ್ನ ಇಟ್ಕೊಂಡು ನೈಟ್ ಕತ್ತಲಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಬೆಳಕಿದೆ, ಫ್ಯಾನ್ ಇದೆ, ಲೈಟ್ ಇದೆ. ನೋಡಿ ಈ ಟೆಕ್ನಾಲಜಿ ನೋಡ್ರಿ, ಇವಾಗ ನೋಡಿ ನಮ್ಮ ಟೆಕ್ನಾಲಜಿ ನೋಡ್ರಿ ಎಷ್ಟು ಮಟ್ಟಿಗೆ ಬಂದಿದೀವಿ ಅಂದ್ರೆ, ಎಷ್ಟೋ ದೂರದಲ್ಲಿ ಇರುವಂತ ನಿಮ್ಮನ್ನ ನಿಮ್ಮ ಮೂಲಕ ನಾನು ನಿಮ್ಮ ಸಮೀಪದಲ್ಲಿ ಇದ್ದು ಮಾತಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ನೀವು ಕೂಡ ಸಮೀಪದಲ್ಲಿ ಒಂದು ಬ್ರದರ್ ಸಿಸ್ಟರ್ ಅವರು ಸಬ್ಜೆಕ್ಟ್ ಕೊಡ್ಬೇಕಾದ್ರೆ ಯಾವ ರೀತಿ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ಅವಕಾಶ ಟೆಕ್ನಾಲಜಿ ಮಾಡಿಕೊಟ್ಟಿದೆ ಇವತ್ತು. ಇದೆಲ್ಲ ಏನಪ್ಪಾ ಅಂದ್ರೆ ಕ್ರಿಸ್ತನ ಆಳ್ವಿಕೆಯ ಆಶೀರ್ವಾದಗಳು. ಇದು ಬಂದಿದ್ದರಿಂದ ಏನಾಯ್ತು, ಒಳ್ಳೇದು ನಡೆದು ಬಿಡ್ತಾ? ಒಳ್ಳೇದಂತ ಹೇಳಕ್ ನಡೆಯಲ್ಲ ಅಲ್ವಾ. ಬಿಗಿನಿಂಗ್ ಅಲ್ಲಿ ಕೆಟ್ಟದೇ ನಡೆಯುತ್ತೆ. ಯಾಕಂದ್ರೆ ನಾವು ಮೊದಲೇ ನೋಡಿದ ಪ್ರಕಾರ ಇದು ಅಂತಿಮ ಸಮಯ ಆಗ್ತಿದೆ, ಮತ್ತೆ ಇನ್ನೊಂದು ಸಿದ್ಧತೆ ದಿನ ಏನಾಗ್ತಿದೆ, ಶುರುವಾಗ್ತಾ ಇದೆ ಅಲ್ವಾ. ಸೊ ಸಿದ್ಧತೆ ದಿನ ಅಂದ ತಕ್ಷಣ ಅದಿನ್ನೂ ಪ್ರಿಪರೇಷನ್ ಅಲ್ಲಿ ಇದೆ. ಇವಾಗ ನಾವು ಮೊದಲೇ ಹೇಳಿದಾಗೆ 1914 2024 ಬಂದಿದ್ದೀವಿ ಅಲ್ವಾ. ಇವಾಗ ನಾವೇನ್ ಮಾಡ್ಬೇಕು, ಕೆಲವೊಂದು ವಿಷಯ ಅರ್ಥ ಮಾಡ್ಕೊಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಅದು ಮತ್ತೊಂದು ಅರ್ಥದಲ್ಲಿಯೂ ಸಹ ಸಿದ್ಧತೆ ದಿನ ಅಥವಾ ಕಾಲಾವಧಿ ಆಗಿದೆ ಅಲ್ವಾ. ಇದೆರಡು ಕೂಡ ಬರ್ತಾ ಇದೆ ಭೂಮಿಗೆ, ಭೂಮಿಯಲ್ಲಿದೆ. ಒಂದು ಜನರಿಗೆ ತಂತ್ರಜ್ಞಾನ ಬರೋದ್ರಿಂದ ಜ್ಞಾನ ಹೆಚ್ಚಾಯ್ತು, ಯಂತ್ರೋಪಕರಣ ಬಂದಿದ್ರಿಂದ ಕೆಲಸ ಕೂಡ ಏನಾಯ್ತು ಅವ್ರಿಗೆ, ಕಡಿಮೆ ಆಯ್ತು ಅನ್ನೋಂತ ವಿಷಯವನ್ನ ಇಲ್ಲ ನಾವು ನೋಡ. ಸೊ ಮುಂದುವರಿತಾ ಈ ಒಂದು ವಿಷಯವನ್ನ ನಾವು ಓದೋಣ. ಸೊ ಇದನ್ನ ಓದಿ ನಮ್ಮ ಪ್ರಕಾಶ್ ಪ್ರಕಾಶ್ ಬ್ರೋ ಓದ್ತೀರಾ? ಏಕೆಂದರೆ ಜನ ಸಮೂಹಗಳಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ ಈ ಪ್ರಪಂಚವನ್ನು ಸರಿಯಾದ ರೀತಿಯಲ್ಲಿ ಕ್ರಮಪಡಿಸುವಂತೆ ಕ್ರಿಸ್ತನ ಆಡಳಿತದ ಸ್ಥಾಪನೆಯ ಮೊದಲು ಎಲ್ಲರಿಗೂ ಸ್ವತಂತ್ರ ಮತ್ತು ಸುಖ ಭೋಗದ ರುಚಿಯನ್ನು ನೀಡಿದಂತಾಗುತ್ತದೆ ಮತ್ತು ಈ ಆಶೀರ್ವಾದಗಳು ಕ್ರಮೇಣವಾಗಿ ಅಧಿಕಾರ ವರ್ಗದವರ ಪಾರುಪತ್ಯವಾಗುತ್ತದೆ ಮತ್ತು ಸಮೂಹಗಳ ಏಳಿಗೆಗೆ ಮತ್ತು ಸಾಮುದಾಯಿಕ ಸಂಸ್ಥೆ ಮುಂತಾದವುಗಳನ್ನು ಇದರೊಂದಿಗೆ ಪ್ರಪಂಚದಲ್ಲಿ ಪ್ರಸ್ತುತವಿರುವ ಎಲ್ಲಾ ನಾಗರಿಕ ಮತ್ತು ಕ್ರೈಸ್ತ ಧರ್ಮದ ಸಾಮ್ರಾಜ್ಯಗಳನ್ನು ಪರಭವಗೊಳಿಸುವಂತೆ ಫಲಿಸುತ್ತದೆ. ಹೀಗಾಗಿ ಪ್ರಸ್ತುತ ಕಾಲವು ದೀರ್ಘಕಾಲ ಪ್ರಾರ್ಥಿಸಿದ ದೇವರಾಜ್ಯದ ವಿಶ್ವ ಸಾಮ್ರಾಜ್ಯವನ್ನು ಪರಭವಗೊಳಿಸುವಿಕೆಯ ಮೂಲಕ ಸ್ಥಾಪಿಸುವಂತೆ ಸಿದ್ಧತೆಯ ದಿನವಾಗಿದೆ. ಸಾಕು ಸಾಕು ಅಲ್ಲಿಗೆ ಸಾಕು. ಓಕೆ, ನೋಡ್ಬೇಕಾದ್ರೆ ಇಲ್ಲಿ ಕೆಲವೊಂದು ವಿಷಯ ನಾವು ಕಂಡಿತ್ತು. ಯಾಕಂದ್ರೆ ಜ್ಞಾನ ಹೆಚ್ಚೋದ್ರಿಂದ ಅಲ್ವಾ, ಜ್ಞಾನ ಹೆಚ್ಚೋದ್ರಿಂದ ನೋಡಿ ಏನೆಲ್ಲ ಆಯ್ತು. ಸ್ವಲ್ಪ ನಮ್ಮ ಕಣ್ಣುಗಳನ್ನ ತೆಗೆದು ನೋಡ್ಬೇಕು, ನಾವು ಇಷ್ಟನ್ನ ಸ್ಟಡಿ ಮಾಡ್ಬೇಕು ದೇವ್ರ ಮಕ್ಕಳಿಗೆ. ಯಾಕಂದ್ರೆ ನಾವು ನೋಡುವಂತ ರೀತಿಯಲ್ಲಿ ಯಾರು ನೋಡಕ್ಕಾಗಲ್ಲ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ಒಂದು ರೀತಿಯಲ್ಲಿ ನೋಡ್ತೀವಿ ನೋಡ್ರಿ ಈ ಪ್ರಪಂಚವನ್ನ, ಆ ಒಂದು ರೀತಿಯಲ್ಲಿ ಯಾರು ನೋಡಕ್ಕಾಗಲ್ಲ. ಎಲ್ರು ಮಂದವಾಗಿ ನೋಡ್ಬೋದು, ನಾವು ಸ್ಪಷ್ಟವಾಗಿ ನೋಡ್ತೀವಿ. ಏನಪ್ಪಾ ಅಂದ್ರೆ ಈ ಜ್ಞಾನ ಏನ್ ಮಾಡ್ತು, ಈ ಜ್ಞಾನ ಹೆಚ್ಚೋದ್ರಿಂದ ಏನೆಲ್ಲ ನಡೀತು, ಎಷ್ಟೊಂದು ವಿಷಯಗಳು ನಡೀತು ಅಂದ್ರೆ ಬದಲಾವಣೆಗಳು. ಇವತ್ತು ಪ್ರಪಂಚದಲ್ಲಿ ಒಂದು ರಾಜರ ಆಡಳಿತ ಇಲ್ಲದೆ ಕಿತ್ತು ಹಾಕುವಂತ ಒಂದು ಜ್ಞಾನ ಮನುಷ್ಯರಿಗೆ ಬಂತು. ಪ್ರಜಾಪ್ರಭುತ್ವ ತರಬೇಕಂತ ಒಂದು ವಿಷಯ ಬಂತು, ಡೆಮೋಕ್ರಸಿ ಭೂಮಿಗೆ ಬರ್ಬೇಕಂತ ಬಂತು ಅಲ್ವಾ. ನೋಡಿ ಮನುಷ್ಯರಿಂದ ಮನುಷ್ಯರಿಗೋಸ್ಕರ ನೀವೆಲ್ಲ ಇರೋದು ರಾಜರು, ನೀವು ನಿಮ್ ಇಷ್ಟ ಬಂದಂಗೆ ಆಳ್ವಿಕೆ ಮಾಡೋದು ನಾವೆಲ್ಲ ಸಹಿಸ್ಕೊಂಡಿರ್ತೀವ. ನಾವ್ ಯಾರು ನೇಮಿಸ್ತೀವೋ ಅವರೇ ಆಳ್ವಿಕೆ ಮಾಡ್ಲಿ, ನಾವು ಬೇಡ ಅಂದ್ರೆ ಅವ್ರನ್ನ ತೆಗ್ದಾಕ್ತಿವಿ ಅಂತ ಒಂದು ಮನೋಭಾವನೆ ಬಂತು ನೋಡಿ ಮನುಷ್ಯರಿಗೆ. ಜ್ಞಾನ ಎಲ್ಲ ಹೆಂಗ್ ಡೆವಲಪ್ ಆಯ್ತು ಅಂದ್ರೆ ಕ್ರಮೇಣ ಏನಾಯ್ತು, ಆ ಕ್ರಿಸ್ತನ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇರುವಂತ ಒಂದು ಸಾಮಾನ್ಯ ಹಕ್ಕು, ಪ್ರತಿಯೊಬ್ಬ ಮನುಷ್ಯನಿಗಿರುವಂತ ಒಂದು ಹಕ್ಕನ್ನ ಅವನು ತಕ್ಕ ರೀತಿಯಲ್ಲಿ ಅದನ್ನು ಚಲಾಯಿಸ್ಕೊಬೇಕು ಅನ್ನೋಂತ ಸ್ವಾತಂತ್ರ್ಯವನ್ನು ಕೊಟ್ಟು. ಎಲ್ರು ಏನ್ ಮಾಡ್ತಾರ, ಒಂದು ರುಚಿನ ನೋಡ್ತಾ ಇದ್ರೆ ಇವತ್ತು ಸುಖಭೋಗವಾಗಿ. ಸುಖಭೋಗ ಅಂದ್ರೆ ಕಷ್ಟವಿಲ್ಲದೆ, ಒಬ್ಬನು ಚೆನ್ನಾಗಿರ್ಬೇಕು ಇನ್ನೊಬ್ಬ ಕಷ್ಟ ಬರ್ಬೇಕಂತಲ್ಲ, ಎಲ್ರಿಗೂ ಕೂಡ ಸ್ವತಂತ್ರ ಸಿಗ್ಬೇಕು ಎಲ್ರು ಮನುಷ್ಯರೇ ಅನ್ನುವಂತ ಒಂದು ಸಾಂಪಲ್ಸ್ ಏನಾಗ್ತಿದೆ ಅಂದ್ರೆ ಈ ಭೂಮಿಯಲ್ಲಿ ಕೆಲವೊಂದು ವಿಷಯಗಳು ನಡೀತಾ ಇದೆ. ಇವತ್ ನೋಡಿ ನಾವು ಬಡವರೇನ್ ಬಟ್ಟ ಬಡವರೇನಾಗ್ತಿವೋ ಶ್ರೀಮಂತರ ಅದೇ, ಬಡವರೇನ್ ಊಟ ಮಾಡ್ತಾ ಶ್ರೀಮಂತರು ಅದೇ, ಎಲ್ರು ಕೂಡ ಅದೇ. ಯಾರಿಗೇನು ಅವ್ರು ಸಿಗ್ದ ಅವ್ರು ಸಿಗುವಂತ ವಸ್ತು ನಮ್ಗೆ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ, ಖಂಡಿತ ಸಿಗುತ್ತೆ. ಅವ್ರು ಹಾಕಂಟ ಬಟ್ಟೆ ನಾವು ಹಾಕಕ್ ಹಾಕ್ಬಾರ್ದು ಅಂತ ರೂಲ್ಸ್ ಇಲ್ಲ, ಹಾಕ್ಬಹುದು ನೋಡಿ. ಎಲ್ರಿಗೂ ಸರ್ವಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ ಅಲ್ವಾ. ಮನುಷ್ಯರು ಮನುಷ್ಯರಲ್ಲಿ ಜಾತಿ ಜಾತಿಗಳಲ್ಲಿ ಭಿನ್ನತೆ ಇತ್ತು, ಹಲವಾರು ಭಿನ್ನಾಭಿಪ್ರಾಯಗಳಿತ್ತು ಜನರ ಮಧ್ಯೆ. ಇವತ್ ನೋಡಿ ಎಷ್ಟು ಬೆಳೆದಿದೆ ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಬಡತನದಿಂದ ಒಬ್ಬ ವ್ಯಕ್ತಿ ಕೂಡ ಏನ್ ಮಾಡ್ಬೋದು, ಅವನು ಒಳ್ಳೆ ಒಂದು ಪೊಸಿಷನ್ಗೆ ಹೋಗ್ಬೋದು ಅಲ್ವಾ, ಅವನು ಜ್ಞಾನವನ್ನ ಬೆಳೆಸ್ಕೊಂಡ್ರೆ ಅನ್ನುವಂಥ ವಿಷಯ ಅಲ್ಲ. ಈ ಜ್ಞಾನ ಇಷ್ಟೊಂದು ಟೆಕ್ನಾಲಜಿ ಇಷ್ಟೊಂದು ಜ್ಞಾನ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ನಮ್ಮ ಕ್ರಿಸ್ತನ ಆ ಒಂದು ಸಿದ್ಧತೆ ದಿನಗೋಸ್ಕರ ದೇವ್ರೇನ್ ಮಾಡಿದ್ದನ್ನೆಲ್ಲ ಕೂಡ ಅನುಮತಿ ಮಾಡಿದ್ರೆ. ಈ ಎಲ್ಲ ಟೆಕ್ನಾಲಜಿ ಕ್ರಮೇಣ
ಬಿಗಿನಿಂಗ್ ಅಲ್ಲಿ ತುಂಬಾ ಕಡಿಮೆ ಇದ್ದಿತ್ತು ನೋಡಿ. ಇವತ್ತು ನಾವು ಅದರ ಒಂದು ಉಚ್ಚ ಅಂದ್ರೆ ಉನ್ನತವಾದ ಮಟ್ಟದಲ್ಲಿ ಇರುವಂತ ವಿಷಯಗಳನ್ನ ನೋಡ್ತಾ ಇದ್ವಿ, ಅದರ ಒಂದು ಅಭಿವೃದ್ಧಿ ಹೊಂದಿ ಬೆಳವಣಿಗೆ ಆಗಿರುವಂತ ವಿಷಯ ನೋಡ್ತೀವಿ. ಆದ್ರೂ ಕೂಡ ಇದು ಪೂರ್ಣ ಬೆಳವಣಿಗೆ ಅಲ್ಲ. ಟೆಕ್ನಾಲಜಿ ಅಂತ ತಗೊಂಡ್ರೆ ಇದು ಕಂಪ್ಲೀಟ್ ಡೆವಲಪ್ಮೆಂಟ್ ಅಲ್ಲ, ಇಲ್ಲಿಗೆ ಮುಗಿತಪ್ಪ ಟೆಕ್ನಾಲಜಿ, ಇದಕ್ಕಿಂತ ಬೇಡ ಅಂತ ಹೇಳಕ್ಕಾಗಲ್ಲ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಟೆಕ್ನಾಲಜಿ ಇನ್ನೂ ಮಾಡಿಫಿಕೇಶನ್ ಆಗ್ತಿದೆ ಅಲ್ವಾ. ಮತ್ತೆ ಇದು ಏನ್ ಮಾಡ್ತು ಅಂದ್ರೆ, ಕೆಲವೊಂದ್ ಕಡೆ ಈ ಆಶೀರ್ವಾದ ಕೆಲವರಿಗೆ ಒಳ್ಳೇದಾಗ್ಬಿಡ್ತು. ಯಾರಿಗೆ? ಈ ಅಧಿಕಾರ ವರ್ಗದವರಿಗೆ. ಈ ಅಧಿಕಾರ ವರ್ಗದವ್ರು ಏನ್ ಮಾಡ್ಕೊಂಡ್ರು, ಈ ಒಂದು ಟೆಕ್ನಾಲಜಿನ ಇಟ್ಕೊಂಡು ತಮಗೆ ಒಳ್ಳೇದ್ ಮಾಡ್ಕೊಳ್ಳಕ್ಕೆ ಪ್ರಯತ್ನಗಳನ್ನ ಮಾಡಕ್ ಶುರು ಮಾಡಿದ್ರು. ಅದರಿಂದ ತಾವೊಬ್ಬರೇ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಆದ್ರೂ ಕೂಡ ಏನಾಗ್ಲಿಲ್ಲ, ಅದು ಕೂಡ ಸಾಧ್ಯತೆ ಆಗಲ್ಲ ಅಲ್ವಾ. ಬರ್ತಾ ಬರ್ತಾ ಏನಾಗುತ್ತಂದ್ರೆ ಆ ತರ ಸಿಸ್ಟಮೇ ಇಲ್ಲದೆ ಹೋಗ್ಬಿಡುತ್ತೆ. ಒಂದ್ ವ್ಯಕ್ತಿ ಮಾತ್ರ ತುಂಬಾ ಎತ್ತರದಲ್ಲಿರೋದು, ಮಿಕ್ಕಿದವರೆಲ್ಲ ಬಡತನದಲ್ಲಿರೋದು, ಆ ತರ ಸಿಸ್ಟಮ್ ಸಾಧ್ಯತೆ ಇಲ್ಲದೆ ಹೋಗ್ಬಿಡುತ್ತೆ. ಅದೇನಾಗುತ್ತಂದ್ರೆ ಈ ಸಿಸ್ಟಮ್ ಎಲ್ಲ, ಈ ಟೆಕ್ನಾಲಜಿ ಎಲ್ಲ ಮುಂದೆ ಬರ್ತಾ ಬರ್ತಾ ಡೆವಲಪ್ಮೆಂಟ್ ಆಗ್ತಾ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನ್ ಮಾಡ್ತಾರಂದ್ರೆ ಪ್ರಶ್ನೆ ಕೇಳುವಂತಹ ಮಟ್ಟಕ್ಕೆ ಬರ್ತಾರೆ ಅಲ್ವಾ. ಎಲ್ಲಿ ತಪ್ಪು ನಡೀತಾ ಇದೆ, ಎಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಗ್ರಹಿಸ್ಕೊಳ್ಳೋ ಅಂತ ಮಟ್ಟಕ್ಕೆ ಬರ್ತಾರೆ ಅಲ್ವಾ. ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ, ನಾವು ಕ್ರಿಸ್ತನ ಸಾಮ್ರಾಜ್ಯದ ಸ್ಥಾಪನೆಯ ಒಂದು ಆರಂಭಿಕ ಹಂತವಾಗಿದೆ ಅಲ್ವಾ. ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಸಮೂಹಗಳ ಏಳಿಗೆ ಮತ್ತು ಸಮುದಾಯಿಕ ಸಂಸ್ಕಾರ ಮುಂತಾದ ಇದರೊಂದಿಗೆ ಪ್ರಪಂಚದಲ್ಲಿ ಪ್ರಸ್ತುತವಿರುವ ಎಲ್ಲಾ ನಾಗರಿಕ ಮತ್ತು ಕ್ರೈಸ್ತ ಧರ್ಮದ ಸಾಮ್ರಾಜ್ಯಗಳನ್ನು ಪರಾಭವಗೊಳಿಸುವಂತೆ ಫಲಿಸುತ್ತದೆ. ನೋಡ್ರಿ, ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೋ ಅದೆಲ್ಲವನ್ನು ಕ್ರಮೇಣ, ಕ್ರಮೇಣ ಅಂದ್ರೆ ಏನು, ಒಂದ್ ದಿನಕ್ಕೆ ಇದೆಲ್ಲ ನಡೆಯಲ್ಲ. ನೀವು ನೋಡುವಂತ ಈ ಕೆಲವೊಂದು ವಿಷಯಗಳು ಒಂದೇ ದಿನಕ್ಕೆ ನಡೆಯಲ್ಲ. ಕೆಲವೊಂದು ಸಂಸ್ಥೆಗಳು, ಕೆಲವೊಂದು ಸಿಸ್ಟಮ್ ಎಲ್ಲ ಹೆಂಗಿದೆ ಗೊತ್ತಾ, ತುಂಬಾ ಸಾವಿರಾರು ವರ್ಷಗಳಿಂದ ಬೆಳ್ಕೊಂಡ್ ಬಂದ್ಬಿಟ್ಟಿದೆ. ಅದನ್ನ ಒಂದ್ ದಿನದಲ್ಲಿ ತೆಗೆದಾಕಕ್ಕಾಗಲ್ಲ. ಬೇರ್ ಬೇರ್ ಊರಿದೆ, ಅದು ಬೇರು ಸಹಿತ ಕಿತ್ತಾಕ್ಬೇಕು ಅಲ್ವಾ. ಅದಕ್ಕೆ ಇದೆಲ್ಲ ಕ್ರಮೇಣ ಏನಾಗುತ್ತೆ, ಎಲ್ಲ ಒಂದು ಹಳೆ ಸಿಸ್ಟಮ್ ಎಲ್ಲ ಈ ಜ್ಞಾನದಿಂದ ಏನಾಗುತ್ತೆ, ಇಳದೆ ಹೋಗುತ್ತೆ ಅನ್ನೋ ವಿಷಯನ ಇಲ್ಲಿ ನಾವು ಅಸ್ವರಿಸ್ಕೊಂಡು. ಅದ್ ಮಾತ್ರವಲ್ಲ, ಅಂತಿಮ ಸಮಯದ ಕಡೆಯ 40 ವರ್ಷಗಳು ಮತ್ತೇನ ಸುವಾರ್ತೆ 13:39 ಓದಿ. ಮತ್ತೇನ ಸುವಾರ್ತೆ 13:39 ಓರಿ, ಓದಿ. ಯಾರು ತೆಗೆದಿರ್ತಾರೆ ಬೈಬಲ್ ತಗೊಂಡು ಓದಿ. 13:39 ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು ಅಲ್ವಾ. ಏನ್ ನೋಡ್ತೀವಿ ಅಂದ್ರೆ, ಆ ಸುಗ್ಗಿ ಕಾಲ ಅಂದ್ರೆ ಯುಗದ ಸಮಾಪ್ತಿ. ಯಾವ ಯುಗದ ಸಮಾಪ್ತಿ? ನಮ್ಮ ಮತ್ತೆ 13:39 ಬರುವಂತ ಒಂದು ಸಾಮ್ಯ ಯಾವ ಯುಗದ ಕುರಿತಾಗ ಮಾತಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ಅಲ್ಲಿ ಬರುವಂತ ಸಾಮ್ಯ ಈ ಸುವಾರ್ತೆ ಯುಗದ ಅಂತ್ಯದ ದಿನಗಳನ್ನ ಮಾತಾಡ್ತಾ ಇದೆ. ಯಾಕಂದ್ರೆ ನಮ್ಗೆ ಮೂರು ಸುಗ್ಗಿಗಳ ಪಾಠದಲ್ಲಿ ನಾವು ಕೇಳಿರ್ತೀವಿ. ಮೊದಲನೇ ಸುಗ್ಗಿ ಯಹೂದ್ಯರ ಮಧ್ಯದಲ್ಲಿ ನಡೆದಂತ ಸುಗ್ಗಿ ಆಗಿತ್ತು. ಎರಡನೇ ಸುಗ್ಗಿ ಇಡೀ ಲೋಕದಲ್ಲಿ ಕ್ರೈಸ್ತರ ಮಧ್ಯೆ ನಡೆಯುವಂತ ಸುಗ್ಗಿ ಆಗಿರುತ್ತೆ. ಮೂರನೇ ಸುಗ್ಗಿ 1000 ವರ್ಷದ ಆಗ್ಬೇಕಿಲ್ಲ. ಹಾಗಾಗಿ ಎರಡನೇ ಸುಗ್ಗಿಯ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. 13:39 ಬರುವಂತ ವಿಷಯ, ಸುಗ್ಗಿಯ ಕಾಲ ಯುಗದ ಸಮಾಪ್ತಿ ಒಂದ್ ಕಡೆ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ, ಕಡೆಯ 40 ವರ್ಷಗಳ ಬಗ್ಗೆ ಮಾತಾಡ್ತಾ ಇದಾರೆ. ಕಡೆಯ 40 ವರ್ಷಗಳು ಅಂದ್ರೆ 1914-40 ವರ್ಷ ನೀವು ಹಿಂದಕ್ಕೆ ಹೋದಾಗ, ಎಲ್ಲಿ ಬರುತ್ತೆ ಗೊತ್ತಾ, 1874 ಬರುತ್ತೆ. 1874 1874 ಆ 40 ವರ್ಷಗಳು, ಅದನ್ನ ಏನಂತ ಕರಿತಾ ಇದ್ರು ಅಂದ್ರೆ ಸುಗ್ಗಿಯ ಕಾಲ, ಯುಗದ ಸಮಾಪ್ತಿ ಅಲ್ವಾ. ಸುಗ್ಗಿಯ ಕಾಲ ಅಂತ ನೋಡ್ಬೇಕಾದ್ರೆ ಅಂದ್ರೆ ಈ ಒಂದು ಯುಗದಲ್ಲಿ ಈ ಸುಗ್ಗಿ ಕೆಲಸ ನಡೀಬೇಕು. ಸುಗ್ಗಿ ಅಂದ್ರೆ ಏನೋ ನಮ್ಗೆಲ್ಲರೂ ಗೊತ್ತಿದೆ. ಬಿತ್ತವರು ಬಿತ್ತಿರ್ತಾರೆ, ಅದನ್ನ ಕೊಯ್ಯುವಂತ ಕೆಲಸ ಆಗ್ಬೇಕು. ಅಂದ್ರೆ ಈ ಸಭೆಯ ಮುಕ್ತಾಯವಾಗುವಂತ ಒಂದು ಕಾಲ. ಸಭೆ ಕೂಡ ಏನಾಗ್ಬೇಕು, ಸಭೆಯಲ್ಲಿ ದೇವರ ಮಕ್ಕಳು ಅಂದ್ರೆ 144,000 ಜನ ಅಂತ ದೇವರ ಯೋಜನೆಯಲ್ಲಿ ಏನಿದೆ ಅದರ ಅಂತ್ಯ ಭಾಗದಲ್ಲಿ ಬಂದಿದ್ದೀವಿ. ಏನೋ ಒಂದು ಗೋಧಿ, ಒಂದು ಕಣಜಲ್ಲಿದ್ದಲ್ಲಿ 144 ಗೋಧಿಗಳು ಸೇರ್ಬೇಕಂತ ಇಟ್ಕೊಳ್ಳಿ. ಈಗ 144 ಸೇರಿದ್ಮೇಲೆ ಅಲ್ಲಿ ಆ ಸುಗ್ಗಿ ಏನಾಯ್ತು, ಕಂಪ್ಲೀಟ್ ಆಯ್ತು. ಬೇಕಾಗಿರೋಂತ ಗೋಧಿ ಬಂದ್ಬಿಡ್ತಪ್ಪ, ಇನ್ಮೇಲೆ ಸುಗ್ಗಿನ ಕ್ಲೋಸ್ ಮಾಡೋಣ, ಇನ್ನೊಂದು ಸುಗ್ಗಿ ಆರಂಭ ಮಾಡ್ಬೇಕು ಅಂತ. ಹಾಗಾಗಿ ಇಲ್ಲಿ ಸುಗ್ಗಿಯ ಕಾಲ ಕೂಡ ತುಂಬಾ ವಿಶೇಷವಾಗಿದೆ. ಸುವಾರ್ತೆ ಯುಗದ ಸುಗ್ಗಿ ಅಲ್ವಾ. ಗಾಸ್ಪಲ್ ಏಜ್, ಗಾಸ್ಪಲ್ ಏಜ್ ಎಲ್ಲಿಂದ ಶುರುವಾಯ್ತು ನಮ್ಗೆ ಗೊತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನ ದೀಕ್ಷೆ ಸ್ನಾನ ತಗೊಂಡಿದ್ರಿಂದ ಆ ಸುವಾರ್ತೆ ಯುಗ ಶುರುವಾಗಿ ಕೊನೆಯ ಅಂಗವಾಗಿರುವಂತ ಸಭೆ ಓಟವನ್ನು ಮುಗಿಸುವವರೆಗೆ ಆ ಸುವಾರ್ತೆ ಯುಗ ಇರುತ್ತೆ.
ಅಲ್ಲಿ ಕೊನೆ ಭಾಗದಲ್ಲಿ ಒಂದು ಸುಗ್ಗಿ ಕರೆ ನಡೀತು. ನಿಜವಾದ ದೇವರ ಮಕ್ಕಳ ಸೆಲೆಕ್ಷನ್ಸ್ ನೀವು ಈ ಹೆಸರು ಕ್ರೈಸ್ತರಿಂದ ಏನ್ ಮಾಡ್ಬೇಕು, ನಿಜವಾದ ಗೋಧಿಗಳನ್ನ ಸಪರೇಟ್ ಮಾಡುವಂತ ಕೆಲಸ ನೀವು. ಅದು ಕೂಡ ಆ ಕೊನೆ ಭಾಗದಲ್ಲಿ ನಡೀತಾ ಇದೆ ಅನ್ನೋದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಈ ಅವಧಿಯ ಬಗ್ಗೆ ಮೊದಲೇ ಹೇಳಿದ ಸಾಮಾನ್ಯ ಗುಣಲಕ್ಷಣ ಮತ್ತು ಘಟನೆಗಳಿಗೆ ನಾವು ಸುಗ್ಗಿಯ ವಿಶೇಷ ಲಕ್ಷಣವನ್ನು ಕಾದರಿಸಿ ನಿರ್ದಿಷ್ಟ ಗಮನವನ್ನು ನಂತರದ ಅಧ್ಯಯನದಲ್ಲಿ ಹೇಗೋ ಸರಿ ಇರ್ತೇವೆ. ಅಂದ್ರೆ ನೆಕ್ಸ್ಟ್ ಇದೊಂದು ಟಾಪಿಕ್ ಬರುತ್ತೆ, ಆ ಟಾಪಿಕ್ ನೋಡೋಣ. ಸುಗ್ಗಿ ಹಾರ್ವೆಸ್ಟ್ ಪೀರಿಯಡ್ ಅಂತಾನೆ ಒಂದು ಟಾಪಿಕ್ ಬರುತ್ತೆ ಇದರಲ್ಲಿ ಅಲ್ವಾ, ನಮ್ಮ ಒಂದು ಮೂರನೇ ವ್ಯಾಲಿ ಮೇಲೆ ಸುಗ್ಗಿಯ ಕಾಲ ಅಂತಾನೆ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ ಅಂದ್ರೆ ಐದನೇ ಅಧ್ಯಾಯದಲ್ಲಿ ಬರುತ್ತೆ. ಈ ಐದನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಏನ್ ಮಾಡೋಣ ಕಂಪ್ಲೀಟ್ ಆಗಿ ನೋಡೋಣ. ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಮುಖ್ಯವಾಗಿ ನೋಡೋದಾದ್ರೆ ಕೆಲವೊಂದು ಡೇಟ್ಸ್ ಟೈಮ್ಸ್ ಕೂಡ ಏನ್ ಮಾಡ್ತೀವಿ, ಓಕೆನಾ, ಕೆಲವೊಂದು ಟೈಮ್ ಪೀರಿಯಡ್. ಇದೇ ಒಂದು ಅಂತ್ಯಕಲೆಗೆ ಸಂಬಂಧಪಟ್ಟಂತ ಒಂದು ಪ್ರವಾದನ ಟೈಮ್, ಓಕೆನಾ. ಸರಿ, ಈ ಒಂದು ಇದನ್ನ ಓದಿ, ಯಾರು ಓದ್ತೀರಾ? ನಾನು ಓದ್ಲಾ ಬ್ರದರ್. ಈ ದಿನಾಂಕವನ್ನು ಸೂಚಿಸುವ ನಮ್ಮ ಮಾಹಿತಿಯು ದಾನಿಯೇಲನ ಪ್ರವಾದನೆಯಲ್ಲಿ ಒದಗಿಸುವುದಾದರೂ ಆತನು ಈ ಬಗ್ಗೆ ಏನನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೆಂಬುದು ನಮಗೆ ತಿಳಿದದೆ, ಯಾಕೆಂದರೆ ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ. ದಾನಿಯೇಲ 12:8 ಎಂದು ಆತನೇ ಹೇಳಿದ್ದಾನೆ. ಆಗ ಕಾತರದ ವಿಚಾರಣೆಗೆ ಉತ್ತರವಾಗಿ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿಸಲಾಗಿದೆ. ದಾನಿಯೇಲ 12:8 ಎಂದು ತಿಳಿಸಲಾಗಿದೆ. ಆದ ಕಾರಣ ಈ ಪ್ರವಾದನೆಯನ್ನು ಕ್ರಿಸ್ತಶಕ 1799 ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳಲಾರರು. ಈ ಪ್ರಸ್ತಾಪವನ್ನು ಬಿಟ್ಟು ಹೋಗುವ ಮೊದಲು ಅದನ್ನು ಸೂಚಿಸುವ ಪ್ರವಾದನೆಯು ಕ್ರಿಸ್ತಶಕ 1829 ಮುಂಚೆ ಅರ್ಥವಾಗಲು ಪ್ರಾರಂಭವಾಗುವುದಿಲ್ಲ, ಅಥವಾ ಕ್ರಿಸ್ತಶಕ 1800 ಅದು ಸ್ಪಷ್ಟವಾಗಿ ಪ್ರಕಟವಾಗುವುದಿಲ್ಲ ಎಂಬುದು ನಾವು ತೋರಿಸುತ್ತೇವೆ. ಥ್ಯಾಂಕ್ ಯು ಬ್ರದರ್. ಓಕೆ ಓಕೆ, ಥ್ಯಾಂಕ್ ಯು. ಸೊ ನೋಡ್ಬೇಕಾರೆ ಈ ದಿನಾಂಕವನ್ನು ಅಂದ್ರೆ ನೋಡ್ಬೇಕಾರೆ ಈ ಒಂದು ಸಮಯ ಅಂತ್ಯ ದಿನಗಳ ಬಗ್ಗೆ ಇರುವಂತ ಕಾಲ ಪ್ರವಾದನೆಗಳನ್ನ ಇಲ್ಲಿ ನೋಡ್ತೀವಿ ಅಲ್ವಾ. ಕಾಲ ಪ್ರವಾದನೆಗಳು ನೋಡ್ಬೇಕಂದ್ರೆ ಈಗ ದೇವರು ಬೇರೆ ಅಂತ್ಯ ದಿನಗಳ ವಿಷಯಗಳು ಮಾತ್ರ ಬರೆದಿಡುತ್ತೆ, ಅದು ನಿಖರವಾಗಿ ನೆರವೇರುವಂತ ಪ್ರವಾದನೆಗಳ ಸಮಯ ಕೂಡ ಏನ್ ಮಾಡಿದ್ದಾರೆ ಅಲ್ಲಿ ಬರೆದಿಟ್ಟಿದ್ದಾರೆ ಅಲ್ವಾ. ಈ ಪ್ರವಾದನೆ ಎಲ್ಲಿ ಬರುತ್ತೆ ಅಂತ ನೋಡ್ಬೇಕಾರೆ ದಾನಿಯೇಲ 12 ಅಧ್ಯಾಯದಲ್ಲಿ ಈ ಪ್ರವಾದನೆ ಬಗ್ಗೆ ದೇವರು ದಾನಿಯೇಲ ಬಳಿ ಮಾತಾಡ್ತಾರೆ. ಸೊ ದಾನಿಯೇಲಗೆ ಏನಾಗುದಿಲ್ಲ, ಇದು ಈ ವಿಷಯಗಳು ಅರ್ಥವಾಗಲ್ಲ. ಆದ್ರೆ ಅವ್ರೇನ್ ಮಾಡ್ತಾರೆ ಕೇಳ್ತಾರೆ, ಆದ್ರೆ ದೇವ್ರು ಹೇಳ್ತಾರೆ ಇದು ನಿನಗೋಸ್ಕರ ಬರೆಯಲ್ ಬರ್ಲಿಲ್ಲ, ಅಂತ್ಯ ದಿನಗಳಿಗೋಸ್ಕರ ಬರೆಯಲ್ಪಟ್ಟಿದೆ, ನೀನು ಹೋಗು ನಿದ್ರೆ ಮಾಡು, ನಿನ್ನ ಸಮಯ ಬಂದಾಗ ನೀನು ಎಚ್ಚೆತ್ಕೋ, ಇವಾಗ ನಿನ್ನ ನಿನ್ಗೇನ್ ಕೊಟ್ಟಿದ್ದೀನೋ ಅದನ್ನ ಮಾತ್ರ ನೀನ್ ಬರ್ದಿಡು, ಅದನ್ನ ಮುದ್ರೆ ಹಾಕು ಅಂತ ಏನ್ ಮಾಡ್ತಾರೆ ಹೇಳಿ. ಸದ್ಯಕ್ಕೆ ದಾನಿಯೇಲ ಏನ್ ಹೇಳ್ತಾರೆ, ನನಗೆ ಕೇಳಿಸಿದ್ರು ನನಗೆ ಅರ್ಥವಾಗ್ಲಿಲ್ಲ. ಯಾಕಪ್ಪ ಅರ್ಥವಾಗ್ಲಿಲ್ಲ ದಾನಿಯೇಲಿಗೆ? ದಾನಿಯೇಲಿಗೆ ಅಷ್ಟೊಂದು ವಿಷಯ ಗೊತ್ತಿದ್ರು ಕೂಡ ಅರ್ಥವಾಗಿಲ್ಲ ಅಂದ್ರೆ ಖಂಡಿತ ಹೌದು, ದೇವರು ಕೆಲವೊಂದು ವಿಷಯಗಳನ್ನ ಹಳೆಯ ಒಡಂಬಡಿಕೆಯಂತ ಭಕ್ತರ ಜೊತೆಗೆ ಮಾತಾಡ್ತಿದ್ರು, ಆದ್ರೆ ಅದು ಅವ್ರಿಗೆ ಅರ್ಥವಾಗ್ತಿಲ್ಲ, ಅವ್ರಿಗೆ ಅದು ಅರ್ಥವಾಗ್ತಾನೆ ಇರ್ಲಿಲ್ಲ. ಯಾಕೆ ಅರ್ಥವಾಗ್ತಾ ಇರ್ಲಿಲ್ಲ ಅಂದ್ರೆ ಅಲ್ಲಿ ದೇವರು ಮಾತಾಡಿದಂತ ಒಂದು ಉದ್ದೇಶ ಏನಪ್ಪ ಇತ್ತು ಅಂದ್ರೆ ಅದು ಅವ್ರಿಗೋಸ್ಕರ ಮಾತಾಡಿರ್ಲಿಲ್ಲ, ಬಟ್ ಅವ್ರ ಮೂಲಕ ಮಾತಾಡಿದ್ರು ಆದ್ರೆ ಅವ್ರಿಗೋಸ್ಕರ ಮಾತಾಡಿರ್ಲಿಲ್ಲ. ಅದನ್ನ ಅವರು ಪುಸ್ತಕದ ರೀತಿಯಲ್ಲಿ ಬರೆದಿರ್ಬೇಕಾಯ್ತು, ಯಾಕಂದ್ರೆ ಈ ಪುಸ್ತಕದ ರೂಪದಲ್ಲಿ ಬರೆದಿಟ್ಟಿರುವಂತ ವಿಷಯ ಸತ್ಯ ವಿಷಯಗಳು ದೇವರ ಯೋಜನೆ ಮೇರೆಗೆ, ದೇವರ ಸಂಕಲ್ಪದ ಮೇರೆಗೆ ದೇವರು ಅದನ್ನ ಯಾರಿಗೆ ತಿಳಿಸ್ಬೇಕಂತ ಯೋಜನೆ ಮಾಡಿದ್ರೋ ಅವರಿಗೆ ಅದನ್ನ ತಿಳಿಸೋಕ್ಕೋಸ್ಕರ ಅವರ ಮೂಲಕ ಅದನ್ನ ಬರೆದಿಟ್ಟಿದ್ರು. ಮುಖ್ಯವಾಗಿ ಎಲ್ಲಕ್ಕೋದ್ರೆ ಒಂದ್ವೇಳೆ ದೇವರು ಏನಾದ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ದಾನಿಯೇಲಿಗೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಥವಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಮಾತಾಡುವಂತ ಎಲ್ಲ ವಿಷಯ ಕೂಡ ಆತ್ಮಿಕ ಸಂಬಂಧಪಟ್ಟಂತ ವಿಷಯ ಇಲ್ಲ. ಇನ್ನ ದಾನಿಯೇಲಿಗೆ ಏನ್ ಗೊತ್ತಿತ್ತು ಅಂದ್ರೆ ಮಾಂಸಿಕವಾದ ವಿಷಯಗಳು ಗೊತ್ತಿತ್ತು. ಕ್ರಿಸ್ತನ ವಿಷಯಗಳು ಅಷ್ಟು ಯೇಸು ಕ್ರಿಸ್ತನ ಬಗ್ಗೆ ಆಗ್ಲಿ, ಮೆಸ್ಸಿಯನ ಬಗ್ಗೆ ಇಲ್ಲ, ಎರಡನೇ ಬರವಿಗೆ ಸಂಬಂಧಪಟ್ಟ ವಿಷಯಗಳಾಗ್ಲಿ ಅವರಿಗೆ ಅರ್ಥವಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಕೊಡಲ್ಪಟ್ಟ ಜ್ಞಾನದಲ್ಲಿ ಅಲ್ಲಿರುವಂತ ಒಂದು ಸಿಚುವೇಶನ್ ವಾತಾವರಣ ಅವ್ರೇನು ಅರ್ಥ ಮಾಡ್ಕೊಂಡಿದ್ರು ಅದನ್ನ ಕಂಪೇರ್ ಮಾಡಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಾದ್ರೆ ದೇವರ ಈ 1799 ಇರ್ಬೋದು, ಈ ಕಾಲ ಪ್ರವಾದನ ಇರ್ಬೋದು, ಇದೆಲ್ಲ ಕೂಡ ದಾನಿಯೇಲ ಮೂಲಕನೇ ತಿಳಿಸಿದ್ರು ಕೂಡ ಅವ್ರಿಗೆ ಅದು ಅರ್ಥವಾಗಿರ್ಲಿಲ್ಲ ಅಲ್ವಾ. ಸದನೇ ನಾವೇನ್ ಮಾಡ್ತೀವಿ, ದಾನಿಯೇಲ 12:8 ವಾಕ್ಯದೆಲ್ಲ ನೋಡ್ತೀವಿ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿಸಲಾಗಿದೆ. ಅಂದ್ರೆ ಇಲ್ಲಿ ಕೂಡ ಒಂದು ಟಾಪಿಕ್ ನ ಮಾತಾಡ್ತಾ ಇದ್ರೆ ಅಂತ್ಯಕಾಲ ನೋಡಿ, ದಾನಿಯೇಲ್ ಜೊತೆ ದೇವ್ರು ಮಾತಾಡಿದಂತ ಆ ಅಂತ್ಯಕಾಲ
ಇವತ್ತು ನಾವು ಜೀವನ ಮಾಡ್ತಿರುವಂತ ಅಂತ್ಯಕಾಲ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ನಿಜವಾಗ್ಲಿ ಹೇಳ್ಬೇಕಾದ್ರೆ ಕ್ರೈಸ್ತರಿಗೆ ಗೊತ್ತಿಲ್ಲ, ಆದ್ರೆ ದೇವರ ಮಹಾಕೃಪೆಯಿಂದ ನಮಗೆ ಗೊತ್ತಿದೆ ನಾವು ಅಂತ್ಯಕಾಲದಲ್ಲಿ ಇದ್ದೀವಿ. ಹೇಗಪ್ಪ ಅಂತ್ಯಕಾಲದಲ್ಲಿ ಅಂತ ಕರೀಲಿಕ್ಕಾಗುತ್ತಂದ್ರೆ, ಯಾವಾಗ ಈ ಬರಹಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ ಇರುತ್ತೋ, ಯಾವಾಗ ನಾವು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ ಅದು ನಮ್ಗೆ ನಿಖರವಾಗಿ ಅರ್ಥವಾಗುತ್ತೋ, ದೇವರ ಆತ್ಮದ ಮೂಲಕ ದೇವರ ಅದನ್ನ ತಿಳಿಸ್ಕೊಳಕ್ಕೆ ದೇವರ ಚಿತ್ತ ಹೊಂದಿರ್ತಾರೋ, ಹಾಗಾದ್ರೆ ಅದೇ ಅಂತ್ಯಕಾಲ. ಯಾಕೆ ಅಂದ್ರೆ ಇದೇ ವಿಷಯಗಳನ್ನ ತುಂಬಾ ಜನ ಪ್ರಯತ್ನ ಮಾಡಿದ್ರು ಸ್ಟಡಿ ಮಾಡಕ್ಕೆ. ಯಾವ ಕಾಲವನ್ನ ಸೂಚಿಸ್ತಾ ಇದ್ದಾರೆ? ದಾನಿಯಲ್ಲಿ ಬರೆದಂತ ವಿಷಯಗಳಲ್ಲೋ, ದಾನಿಯಲ್ ಹೇಳಿದಂತ ಪ್ರವಾದಿ ಹೇಳಿದಂತ ಹಲವಾರು ಮಾಹಿತಿಗಳನ್ನ ಹಲವಾರು ದೇವರ ಭಕ್ತರು, ಇನ್ನು ದೊಡ್ಡ ದೊಡ್ಡ ಒಂದು ಜ್ಞಾನಿಗಳು, ತತ್ವಜ್ಞಾನಿಗಳು, ಒಂದು ಮೇಧಾವಿಗಳು ಅಂದ್ರೆ ಸತ್ಯವೇದ ಒಂದು ವಿಷಯಗಳನ್ನ ನಾವೆಲ್ಲ ಏನು ಇಲ್ಲ ಬಿಡ್ರಿ, ಕೆಲವೊಬ್ಬ ಸ್ಕಾಲರ್ಸ್ ಇರ್ತಾರೆ ಅವರ ಒಂದು ಜ್ಞಾನದ ಮುಂದೆ ನಾವು ಏನು ಇಲ್ಲ. ಯಾಕೆಪ್ಪ ಅಂತ ಹೇಳ್ತೀನಂದ್ರೆ, ನಾನು ತುಂಬಾ ಓದಿದೀನಿ ಅಂತ ಹೆಮ್ಮೆ ಅಂತ ಅವ್ರಿಗೆ ಇರ್ಲಿಲ್ಲ, ತುಂಬಾ ತಾಳ್ಮೆ ಗುಣಗಳನ್ನ ಹೊಂದಿದ್ರು ಕೂಡ ತುಂಬಾ ಭಕ್ತರು ಜೀವನ ಮಾಡಿದ್ದಾರೆ. ಅಂದ್ರೆ ನಮ್ಮ ನಾವು ಹುಟ್ಟೋಕ್ಕಿಂತ ಮುಂಚೆ 1000 ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ ಅವರ ಜೀವನ ಪೂರ್ತಿ ಏನ್ ಮಾಡಿದ್ರು ಅಂದ್ರೆ ಅದಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ ಅವರು ಆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ. ನಾವು ಕೂಡ ಅಷ್ಟು ಸ್ಯಾಕ್ರಿಫೈಸ್ ಮಾಡಲ್ಲ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರ್ಬೇಕು, ಈ ಜೇಮ್ಸ್ ಸ್ಟ್ರಾಂಗ್ ಅನ್ನೋರು ಒಬ್ರು ಇದಾರೆ. ಜೇಮ್ಸ್ ಸ್ಟ್ರಾಂಗ್ ಅನ್ನೋರು ಯಾರಪ್ಪ ಅಂದ್ರೆ, ಸತ್ಯವೇದಲ್ಲಿರುವಂತಹ ಒಂದು ಎಲ್ಲಾ ವಿಷಯಗಳನ್ನ ಓದಿ ಕನ್ಕಡನ್ಸ್ ಹಂಗ್ ಮಾಡಿದ್ರೆ, ಈ ಪದ ಗ್ರೀಕ್ ಅಲ್ಲಿ ಇದೇನ್ ಬರುತ್ತೆ, ಈ ಒಂದು ಹೆಸರಿಗೆ ಗ್ರೀಕ್ ಅಲ್ಲಿ ಏನ್ ಅರ್ಥ ಇದೆ ಅಂತ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪದಗಳನ್ನ ಕೂಡ ಏನ್ ಮಾಡಿದ್ರೆ, ತಮ್ಮ ಜೀವನ ಪೂರ್ತಿ ಅದನ್ನ ಸ್ಯಾಕ್ರಿಫೈಸ್ ಮಾಡಿ ಬರೆದಿಟ್ಟಿದ್ದಾರೆ. ಅವರು ಮಾಡಿದಂತ ಸ್ಯಾಕ್ರಿಫೈಸ್ ಇವತ್ತು ಎಲ್ಲ ಕ್ರೈಸ್ತ ಎಷ್ಟೋ ಜನರು ಇವತ್ತು, ನಮ್ಮ ರಸಲ್ ಬ್ರದರ್ ಕೂಡ ಅವರದ್ದೇ ಒಂದು ಇದನ್ನ ಯೂಸ್ ಮಾಡಿದ್ರು, ಜೇಮ್ಸ್ ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಹಾಗಾಗಿ ಅಷ್ಟು ತ್ಯಾಗ ಮಾಡಿದ್ರು ಕೂಡ ಇದಾರೆ. ಅವರೆಲ್ಲ ಸತ್ಯವೇದ ವಿದ್ಯಾರ್ಥಿಗಳ ಪೀರಿಯಡ್ ಅಲ್ಲಿ ಜೀವನ ಮಾಡಲಿಲ್ಲ, ಅಂದ್ರೆ ರಸಲ್ ಬ್ರದರ್ ಬಂದ ಒಂದು ಕಾಲಾವಧಿಯಲ್ಲಿ ಅವ್ರು ಯಾರು ಜೀವಿಸ್ತಿಲ್ಲ. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಕೂಡ ದೊಡ್ಡ ದೊಡ್ಡ ಸ್ಕಾಲರ್ಸ್ ಈ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕಂಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ, ತುಂಬಾ ಸ್ಟಡಿ ಮಾಡಿದ್ದಾರೆ, ಆದ್ರೆ ಯಾರಿಗೂ ಕೂಡ ಅರ್ಥವಾಗಲಿಲ್ಲ. ಯಾಕಪ್ಪ ಅಂದ್ರೆ, ಅದು ಸರಿಯಾದ ಸಮಯವಾಗಿಲ್ಲ. ಯಾಕಂದ್ರೆ ಆ ವಿಷಯ, ಆ ಮಾಹಿತಿನ ಆ ಸಮಯದವರೆಗೆ ಯಾರಿಂದನೂ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಅದೇ ನಿಜವಾದ ವಿಷಯ. ಸದನ ಪ್ರಶ್ನೆಯಲ್ಲಿ ಕೂಡ ನಾನು ಕೇಳಿದ್ದೆ ಅಲ್ವಾ, ಸೊ ಯಾಕೆ ದಾನಿಯಲ್ಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ಅದು ದಾನಿಯಲ್ಗೆ ಆ ವಿಷಯ ಕೊಡಲ್ಪಡಿಲ್ಲ. ಹೆಚ್ಚಾಗಿ ಆ ಸಮಯದವರೆಗೆ ಯಾರು ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇಲ್ಲಿ ಕೂಡ ಒಂದು ಟೈಮ್ ನ ಕೊಟ್ಟಿದ್ದಾರೆ, 1829. ಏನದು 1829 ಅನ್ನೋದು ವಿಷಯವನ್ನ ಆಮೇಲೆ ನೋಡೋಣ ನಾವು. ಪ್ರವಾದನೆಯಲ್ಲಿರುವಂತ ಒಂದು ಟಾಪಿಕ್ ಅದು, ನೀವು ಕೂಡ ಕೇಳಿರ್ಬೋದು, ಬಟ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಆದ್ರೆ ನಿಖರವಾಗಿ ಆ ವಿಷಯಗಳು ಯಾವಾಗ ಗೊತ್ತಾಯ್ತು ಅಂದ್ರೆ, 1874 ನಂತರ ಏನಾಯ್ತು ಅಂದ್ರೆ ಪ್ರಕಟವಾಯಿತು. ಅದಕ್ಕಿಂತ ಮೊದಲು ಏನಾಗಲಿಲ್ಲ, ಅದು ಸ್ಪಷ್ಟವಾಗಿ ಯಾರಿಂದನು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಆ ಸಮಯ ಬಂದಾಗ, ನಿಜವಾಗ್ಲೂ ಆ ಸಮಯ ನೆರವೇರ್ತಾ ಇರ್ಬೇಕಾದ್ರೆ ದೇವ್ರ ಏನ್ ಮಾಡಿದಾರೆ, ಅದನ್ನ ಪ್ರಕಟಣೆ ಮಾಡಿದ್ದಾರೆ ಅಲ್ವಾ. ಸಾಕಾಗಿ ಈ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಅದನ್ನೇನ್ ನೋಡ್ತೀವಿ, ಈ ದಾನಿಯಲ್ಲಿನ 11ನೇ ಅಧ್ಯಾಯದಲ್ಲಿ ನಾವು ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ, ದಾನಿಯಲ 11ನೇ ಅಧ್ಯಾಯ ನೀವು ಓದದೆ ಆದ್ರೆ ಒಂದು ಚರ್ಚ್ ಹಿಸ್ಟ್ರಿನ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ, ಹೇಗೆ ಈ ಅಂತ್ಯಕಾಲ ಬರುತ್ತೆ ಅಂದ್ಬಿಟ್ಟು ಆ ಬಿಗಿನಿಂಗ್ ಇಂದೆಲ್ಲ ಮಾತಾಡ್ತಾರೆ. ಅಂತ್ಯಕಾಲದಲ್ಲಿ ನಡೆದಂತ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ, ಆ ದಿನಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋಂತ ವಿಷಯವನ್ನ ಏನ್ ಮಾಡ್ತಾರೆ ಅಲ್ಲಿ ದಾನಿಯಲ 11ನೇ ಅಧ್ಯಾಯದಲ್ಲಿ ನಾವು ಓದ್ಬಹುದು. ದಾನಿಯಲ 11ನೇ ಅಧ್ಯಾಯದಲ್ಲಿ ನೀವೇನೋ ಓದಿದ್ದೆ ಆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಈ ರಾಜ ಬಂದ, ಆತನು ಅಲ್ಲೋಗಿ ಇದ್ ಮಾಡ್ದ, ಆತನು ಏನ್ ಮಾಡ್ದ ನಾಶ ಆಗ್ಬಿಟ್ಟ, ಮತ್ತೆ ಇನ್ನೊಬ್ಬ ಒಬ್ಬ ಬಂದ ಅವನಂತೆ ಇನ್ನೊಬ್ಬ ಬಂದ, ಈ ರೀತಿಯಾದಂತ ವಿಷಯಗಳಲ್ಲಿ ಬರ್ತಾ ಇರುತ್ತೆ ಅಲ್ವಾ. ಅದೆಲ್ಲ ಕೂಡ ಸಭೆಯ ಚರಿತ್ರೆ ಕಾಲದಲ್ಲಿ ನಡೆದಂತ ನಡೀಬೇಕಾದಂತ ಪ್ರವಾದನೆ. ಸಭೆಯ ಚರಿತ್ರೆ ಕಾಲದಲ್ಲಿ ನಡಿಬೇಕಾದಂತ ಒಂದು ಪ್ರವಾದನೆ ಅಲ್ವಾ. ಆ ಪ್ರವಾದನೆನ ಮುಂಚಿತವಾಗಿ ದಾನಿಯಲ್ ಬರೆದಿದ್ದೀವಿ. ಬಟ್ ನಾವು ಇವತ್ತು ಎಲ್ಲಿದ್ದೀವಿ, ಅದೆಲ್ಲ ವರ್ಷಗಳು ನಡೆದು ಮುಗಿದ ನಂತರ ಇರುವಂತ ಸಮಯದಲ್ಲಿ ನಾವು ಇದ್ದೀವಿ ಅಲ್ವಾ. ನಾವು ಸೊ ಅದನ್ನ ಯಾವ ರೀತಿ ಗಮನಿಸ್ಬೇಕು ಆ ವಿಷಯಗಳನ್ನ ಅಂತ ನೋಡ್ಬೇಕಾದ್ರೆ, ದೇವರ ಮಕ್ಕಳು ದೇವರ ಆತ್ಮದಿಂದ ನಮಗೆ ಅದು ಎಷ್ಟು ಮಟ್ಟಿಗೆ ಅರ್ಥವಾಗಿದೆ ಅನ್ನೋಂತ ವಿಷಯವನ್ನ ಗಮನಿಸ್ಬೇಕು. ಸೊ ಓಕೆನಾ, ಸೊ ಕಂಟಿನ್ಯೂ ಮಾಡ್ತಾ ಈ ಒಂದು ಟಾಪಿಕ್ ನಾವು ಓದಿಲ್ಲಿ. ದಾನಿಯಲ್ ಪ್ರವಾದನೆ 11ನೇ ಅಧ್ಯಾಯದಲ್ಲಿ ಯಾರಾದ್ರೂ ಓದ್ಬಹುದು, ಓದ್ದೆ ಇರೋರು ಓದಿ ಅದು. ಎಸ್ ಯಾರೋತ್ತೀರಾ ಓದಿ ಓದಿ ರಶ್ಮಿತಾ.
ದಾನಿಯೇಲನ ಪ್ರವಾದನೆಯ 11ನೇ ಅಧ್ಯಾಯದಲ್ಲಿ ಅಂತ್ಯಕಾಲದವರೆಗಿನ ಗಮನಾರ್ಹ ಘಟನೆಗಳು ನಿವೇದಿಸಲ್ಪಟ್ಟಿವೆ. ಅದೇ ಸಮಯದಲ್ಲಿ 12ನೆಯ ಅಧ್ಯಾಯದಲ್ಲಿ ಅಲ್ಲಿಂದ ಅಂತ್ಯದವರೆಗೆ ಅಥವಾ ಸುಗ್ಗಿಯವರೆಗೆ ನಮ್ಮನ್ನು ನಡೆಸಿಕೊಂಡು ಹೋಗುತ್ತದೆ. ಪ್ರವಾದನ ವಿದ್ಯಾರ್ಥಿಗಳು ಅಂತ್ಯಕಾಲದ ಸಮಯವನ್ನು ನೀಡಿರುವ ವಿಶಿಷ್ಟ ರೀತಿಯನ್ನು ಗಮನಿಸುವರು. ಈ ರೀತಿಯು ಆ ದಿನವನ್ನು ಗೊತ್ತುಪಡಿಸುವ ನಿಖರತೆ ಮತ್ತು ಅದು ಅರ್ಥವಾಗುವ ತನಕದ ನಿಯಮಿತವಾದ ಸಮಯದವರೆಗಿನ ಅದರ ಮುಚ್ಚು ಮರೆ ಇವೆರಡಕ್ಕೂ ಗಮನಾರ್ಹವಾಗಿದೆ. ಈ ಸಮಯದ ಸಾಕು ಸಾಕು ಅಲ್ಲಿ ನಿಲ್ಲಿಸಿ ಇಲ್ಲಿ. ಓಕೆನಾ? ಸೊ ನೋಡ್ಬೇಕಾದ್ರೆ ಈ ಒಂದು ದಾನಿಯೇಲ 11ನೇ ಅಧ್ಯಾಯ, 11ನೇ ಅಧ್ಯಾಯದಲ್ಲಿ ಓದಿದ್ದೆ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ 11ನೇ ಅಧ್ಯಾಯ ಏನ್ ಮಾಡುತ್ತೆ ಅಂದ್ರೆ ಅಂತ್ಯದ ಸಮಯದವರೆಗೂ ಇರುವಂತ ವಿಷಯಗಳೇ ಕರ್ಪಾಗುತ್ತೆ. ಅಂತ್ಯದ ಸಮಯ ಸ್ಟಾರ್ಟ್ ಮುಖ್ಯ ಅಂದ್ರೆ ಅಂತ್ಯ ಸಮಯ ಅಂತ ನಾವು 1799 ಇದೆಯಲ್ಲ, 1899 ಅಲ್ಲಿಗೆವರೆಗೂ ಇರುವಂತ ಚರಿತ್ರೆಗೆ ಕರ್ಕೊಂಡು ಹೋಗುತ್ತೆ. ಈ 12ನೇ ಅಧ್ಯಾಯ ಅದಾದ ನಂತರ ಸುಗ್ಗಿಯ ಸಮಯದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ವಿಷಯವನ್ನ ನಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಅದರಿಂದ ನೋಡಿ, ಇದೆರಡು ಕೂಡ ತುಂಬಾ ಮುಖ್ಯವಾದಂತ ಒಂದು ವಿಷಯ ಅಲ್ವಾ. ಈ ಅಂತಿಮ ಸಮಯದಲ್ಲಿ ನಡೆಯುವಂತ ಒಂದು ಘಟನೆಗಳನ್ನ ನಾವಲ್ಲಿ ಓದಿ ಚರಿತ್ರೆಯಲ್ಲಿ ಈ ರೀತಿ ನಡೀತಾ, ಈ ರೀತಿ ಘಟನೆಗಳ ಚರಿತ್ರೆಯಲ್ಲಿ ಆಯ್ತಾ ಅಂತ ಸ್ಟಡಿ ಮಾಡಿದ್ರೆ ಎಷ್ಟು ನಿಖರವಾಗಿದೆ ಅಂದ್ರೆ ಅಷ್ಟು ಸ್ಪಷ್ಟವಾಗಿ ದೇವರು ಏನು ಪ್ರವಾದನೆಯನ್ನು ನುಡಿದ್ರು ಅದೇ ಪ್ರವಾದನೆಗಳೇನಾಯ್ತು ಅಂದ್ರೆ ಚರಿತ್ರೆಯಲ್ಲಿ ನೆರವೇರಿರೋದನ್ನ ನಾವು ನೋಡಬಹುದು. ಓಕೆ, ಚರಿತ್ರೆಯಲ್ಲಿ ನೆರವೇರಿದನ್ನ ನಾವು ಗಮನಿಸ್ಬೇಕು. ಆದ್ರಿಂದ ನಾವಿಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸ್ಬೇಕಾಗುತ್ತೆ ಏನಂದ್ರೆ ದಿನ ಸಮಯ ಇದೆರಡು ಕೂಡ ಏನ್ ಮಾಡ್ತಾರೆ ದೇವ್ರು ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಆ ದಿನವನ್ನು ಗೊತ್ತುಪಡಿಸುವ ನಿಖರತೆ ಮತ್ತು ಅದರ ಅರ್ಥವಾಗುವ ತನಕ ನಿಯಮಿತವಾದ ಸಮಯದವರೆಗಿನ ಅದರ ಮುಚ್ಚುಮರೆ ಇವೆರಡಕ್ಕೂ ಗಮನಾರ್ಹವಾಗಿದೆ. ನೋಡಿ, ಆ ಸಮಯ ನಿರ್ದಿಷ್ಟ ಕಾಲವನ್ನ ಕೂಡ ಏನ್ ಮಾಡಿದ್ರೆ ದೇವರು ಮೆನ್ಷನ್ ಮಾಡಿದ್ರು. ಒಂದ್ ಪ್ರವಾದನೆ ಅಂತ ಹೇಳ್ಬೇಕಾದ್ರೆ ಆ ಪ್ರವಾದನೆಯಲ್ಲಿ ಏನ್ ಮುಖ್ಯವಾಗಿದೆ ಅಂದ್ರೆ ಈ ವಿಷಯ ನಡೆಯುತ್ತೆ ಅನ್ನೋದು ಹೇಳೋಕ್ಕಿಂತ ಹೆಚ್ಚಾಗಿ ಇದೇ ಸಮಯದಲ್ಲಿ ಆ ವಿಷಯ ನಡೆಯುತ್ತೆ ಅಂತ ಹೇಳೋದು ತುಂಬಾ ಶ್ರೇಷ್ಠವಾದದ್ದು. ಯಾಕಂದ್ರೆ ತಂದೆಯಾದ ದೇವರಿಂದ ಮಾತ್ರ ಆ ವಿಷಯಗಳೆಲ್ಲ ಹೇಳಕ್ಕೆ ಸಾಧ್ಯ. ಯಾವ ರೀತಿ ಮುಂದೆ ಬರೆಯುವಂತ ವಿಷಯಗಳನ್ನ ನಿಖರವಾಗಿ, ಅದೇ ರೀತಿಯಾಗಿ ಈ 12ನೇ ಅಧ್ಯಾಯದಲ್ಲಿ ಒಂದು ಕಾಲಾವಧಿನ ಏನ್ ಮಾಡ್ತಾರೆ ಮಾತಾಡ್ಕೊಂಡ್ಬಿಡ್ತಾರೆ. ಸೊ ಆ ಕಾಲಾವಧಿ ಏನಪ್ಪಾ ಅಂದ್ರೆ ಈ ಒಂದು ವಿಷಯದಲ್ಲಿ ಓದೋಣ. ಈ ಸಮಯದ ನಿರ್ದಿಷ್ಟ ಕಾಲವು ಇದನ್ನ ಓದಿ. ಓದಿ, ಯಾರಾದ್ರೂ ಓದಿ. ಓದ್ಲ ಬ್ರದರ್? ಓದಿ, ಓದಿಷ್ಟು ಓದಿ. ಈ ಸಮಯದ ನಿರ್ದಿಷ್ಟ ಕಾಲವು 12ನೆಯ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ವಿಶಿಷ್ಟವಾಗಿ ಗುರುತುಪಡಿಸಿರುವ ನಂತರದಲ್ಲಿ ಯಾವ ಹೆಸರು ಹಾಗೂ ದಿನಾಂಕವನ್ನು ಹೇಳದೆ 12ನೆಯ ಅಧ್ಯಾಯವು ಮೂರು ಕಾಲಾವಧಿಗಳನ್ನು ಸಾಧಾರಪಡಿಸುತ್ತದೆ. ಅವುಗಳೆಂದರೆ 1260, 1290 ಮತ್ತು 1355 ಪ್ರವಾದನೀಯ ದಿನಗಳು. ಇವು 11ನೆಯ ಅಧ್ಯಾಯದಲ್ಲಿನ ಪಾಠವನ್ನು, ಅಂದರೆ ಅಂತ್ಯಕಾಲದ ಪ್ರಾರಂಭವು ಕ್ರಿಸ್ತಶಕ 1799 ಎಂಬುದನ್ನು ಸಮರ್ಥಿಸುತ್ತದೆ ಮತ್ತು ಸ್ಥಾಪಿಸುತ್ತದೆ. ಥ್ಯಾಂಕ್ ಯು ಬ್ರದರ್. ಓಕೆ, ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಈ 12ನೇ ಅಧ್ಯಾಯದಲ್ಲಿ ಒಂದು ಮೂರು ಡೇಟ್ ಅನ್ನ ಕೊಡ್ತಾರೆ, ಮೂರು ಸಮಯವನ್ನ ಕೊಡ್ತಾ ಇದಾರೆ. ನಾವು ಸ್ಟಡಿ ಮಾಡಿದ್ದೆ ಆದ್ರೆ ಮೂರು ದಿನಾಂಕಗಳು, ದಿನಾಂಕ ಅಂದ್ರೆ ಇಲ್ಲಿ ಡೇಟ್ ಮಂತ್ ಬಗ್ಗೆ ಮಾತಾಡ್ತಾ ಇಲ್ಲ, ವರ್ಷಗಳ ಬಗ್ಗೆ. ಇನ್ನು ಸ್ಪಷ್ಟವಾಗಿ ಬೇಕಾದ್ರೆ ವರ್ಷಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ನಿಮ್ಗೆ ಡೇಟು, ಮಂತ್, ಟೈಮು ಅದು ಅವಶ್ಯಕತೆ ಅಲ್ಲ. ಮುಖ್ಯವಾಗಿ ದೊಡ್ಡ ದೊಡ್ಡ ಘಟನೆಯಲ್ಲಿ ನಡಿಬೇಕಾದ್ರೆ ನಮ್ಗೆ ಆ ಎಕ್ಸಾಕ್ಟ್ಲಿ ಇಯರ್ ತುಂಬಾ ಅವಶ್ಯಕತೆ. ಯಾಕಂದ್ರೆ ಕೆಲವೊಂದು ವಿಷಯಗಳು ಹೇಗಿರುತ್ತೆ ಅಂದ್ರೆ ಒಂದು ನಿಮಿಷದಲ್ಲಿ ನಡೆಯುವಂತ ವಿಷಯ ಘಟನೆಗಳಿರುತ್ತೆ, ಕೆಲವೊಂದು ಘಟನೆ ಹೇಗಿರುತ್ತೆ ಅಂದ್ರೆ ಒಂದು ದಿನ ಪೂರ್ತಿ ನಡೆಯುವಂತ ಘಟನೆಗಳಿರುತ್ತೆ, ಕೆಲವೊಂದು ಘಟನೆ ತಿಂಗಳುಗಟ್ಟಲೆ ಬೇಕಾಗುತ್ತೆ, ಕೆಲವೊಂದು ಘಟನೆ ವರ್ಷಾನುವರ್ಷ ಬೇಕಾಗುತ್ತೆ. ಯಾಕಂದ್ರೆ ಘಟನೆ ದೊಡ್ಡದಾಯ್ತು ಅಂದ್ರೆ ಅದರ ಒಂದು ಸಮಯ ಕೂಡ ಏನಾಗುತ್ತೆ ದೊಡ್ಡದಾಗುತ್ತೆ. ಅದರಿಂದ ಇಲ್ಲಿ ಆ ಸಮಯ ಅನ್ನೋಕ್ಕಿಂತ ಸಮಯ ದಿನಗಳು, ವಾರಗಳು, ತಿಂಗಳುಗಳ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಆ ವರ್ಷ ತುಂಬಾ ಮುಖ್ಯ. 1260, 1290, 1350.
ಸೊ ನಿಮಗೆ ಗೊತ್ತಿರೋ ಪ್ರಕಾರವಾಗಿ ಈ 1260 ಅನ್ನೋದು ಯಾವ ಸಮಯ? ನೋಡೋಣ, ನಾವೆಲ್ಲರೂ ಸ್ಟಡಿ ಮಾಡಿ ಹೇಳ್ತೀರಾ, ಬೇಸಿಕ್ ಕ್ಲಾಸಲ್ಲಿ ಕೂಡ ನಾವು ಇದ್ರ ಬಗ್ಗೆ ನಾವು ಕೇಳಿದೀವಿ, ಅರ್ಥ ಮಾಡ್ಕೊಂಡಿದೀವಿ. 1261 ಸಮಯ ಯಾವ ಸಮಯ? ಇಲ್ಲಿ ಆ ಒಂದು ಸಮಯದ ಬಗ್ಗೆ ಮಾತಾಡ್ತಾ, ಸಮಯ ಎಲ್ಲಿ ಆರಂಭವಾಯ್ತು, ಎಲ್ಲಿ ಅಂತವಾಯ್ತು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಅದನ್ನ ತಿಳಿಸಿ, ಯಾರು ಬೇಕಾದ್ರೂ ಹೇಳಿ ಮಾತಾಡಿ. ಪೂರ್ವ 606 ಸ್ಟಾರ್ಟ್ ಆಯ್ತು, ಓಕೆ, 14 ಮುಗಿತು. ಓಕೆ ಓಕೆ, ಸರಿ. ಬೇರೆ ನಮ್ಮ ಎಲ್ಲೊಬ್ಬರು ಒಂದು ವಿಷಯವನ್ನು ಹೇಳಿದ್ದಾರೆ, ಗುಡ್. ಬೇರೆ ಯಾರಾದ್ರು?559 ಸ್ಟಾರ್ಟ್ ಆಗಿದೆ ಬ್ರದರ್ ಇದು. ಓಕೆ, ಸರಿ, ಕರೆಕ್ಟಾ? ಓಕೆ, 559 ಸ್ಟಾರ್ಟ್ ಆಗಿರ್ಬೋದು ಸರ್. 559 ಶುರುವಾಗುತ್ತೆ. ಎಲ್ಲಿ ಮುಕ್ತಾಯವಾಗುತ್ತೆ? ಪ್ಲಸ್ ಅಂದ್ರೆ ಇದಕ್ಕೆ 1260 ಅಂತ ಆಡ್ ಮಾಡಿದಾಗ ಎಲ್ಲಿ ಬರುತ್ತೆ? ಆದ್ರೆ ನಮ್ಗೆ ಎಲ್ಲಿ ಬರ್ಬೇಕು ಅಂದ್ರೆ 1799 ಮುಕ್ತಾಯವಾಗ್ತದೆ. ಹಾಗಾದ್ರೆ ಆ ಸಮಯನ ಎಲ್ಲಿಂದ ತಗೊಂಬೇಕು? 1790 1799 1560 ಮೈನಸ್ ಮಾಡಿ ಏನ್ ಬಂತು ಉತ್ತರ? ಅದರ ಒಂದು 1260 539 ಬರುತ್ತಾ? ಏನಿದು 539 ಅನ್ನಿದ್ರೆ? ಹೌದ್ರಿ, 539 ಏನು? 539 ಯಾವ ಸಮಯ? ಕ್ರಿಸ್ತನ ಬರುವಿಕೆ ಸಮಯ. ಕ್ರಿಸ್ತ ವಿರೋಧಿ. ಓ, ಎಕ್ಸ್ಕ್ಯೂಸ್ ಮೀ, ಅಲ್ಲರಿ ಉತ್ತರಗಳ ಹೇಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಅಲ್ಲಿ ಕ್ರಿಸ್ತನ ಬರಬೇಕೆ ಹೆಂಗಾಗುತ್ತೆ ಯೋಚನೆ ಮಾಡಿ. ನಮ್ಮ ರೇಷ್ಮೆ ತಂಗಿ ಹೇಳ್ತಾ ಇದ್ರೆ ಹೇಳಿ, ಎಲ್ಲ ಕರೆಕ್ಟ್ ಹೇಳ್ತೀರಿ ಹೇಳಿ. ಅದೇ ರೀ, ಕ್ರಿಸ್ತ ಪೂರ್ವ 606 ಅಲ್ಲಿ ಸ್ಟಾರ್ಟ್ ಇದು ತಾನೇ ಪ್ರವಾದನೆ ಆಗಿರ್ತದ್ರಿ. ಅದು 506 ಸ್ಟಾರ್ಟ್ 559 ನಡೀತೈತ್ರಿ. 539 ಅನ್ನೋದು ಆಂಟಿ ಕ್ರೈಸ್ಟ್ ಎಸ್ಟಾಬ್ಲಿಷ್ಮೆಂಟ್, ಅಂತಿ ಕ್ರಿಸ್ತನ ಸ್ಥಾಪನೆ ಸ್ಥಾಪನೆ ಆಗುತ್ತೆ. ಎಸ್, ಅಲ್ಲಿಂದ ಈಚೆಗೆ ಆ ಸಮಯ ಎಲ್ಲಿ ಮುಗೀತು ಅಂದ್ರೆ 1799 ಮುಗೀತು. ಏನ್ ನಡೀತು 1799? ಅಲ್ಲಿ ಪೋಪ್ ಅರೆಸ್ಟ್ ಆಯ್ತ್ರಿ ಬ್ರದರ್. ವೆರಿ ಗುಡ್, ಕರೆಕ್ಟ್ ಪಾಯಿಂಟ್. ಸರಿ, ಈಗ 1700 ಒಂದ್ ನಿಮಿಷ, 1799 ಕರೆಕ್ಟ್ ಅಲ್ವಾ? ಇದು ಎಲ್ಲಪ್ಪ ಅಂದ್ರೆ ಇದು ಯಾವ ಪೀರಿಯಡ್ ಅಪ್ಪ ಅಂದ್ರೆ ಇದು 1260 ಪೀರಿಯಡ್. ಅಂದ್ರೆ 539 ಅದಕ್ಕೆ 1200 ಆಡ್ ಮಾಡಿದಾಗ, 1200 ಅಂತ ಆಡ್ ಮಾಡಿದಾಗ ಈ ಉತ್ತರ ಸಿಕ್ತ ನಮ್ಗೆ. ಆದ್ರೆ ಇವಾಗ ನಾವೇನ್ ಮಾಡೋಣ, ಈ ಒಂದು 539 1290 ಆಡ್ ಮಾಡಿದಾಗ ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ ಆಡ್ ಮಾಡಿ? ಸಾವಿರದ 1290 ಆಡ್ ಮಾಡಿದಾಗ ಎಲ್ಲಿ ಬರುತ್ತೆ? 1829. ವೆರಿ ಗುಡ್, 1829. ಏನ್ ಬಂತು 1829 ಅದನ್ನು ಕೂಡ ಮಾತಾಡಿದ ಬ್ರದರ್ ನೋಡಿ,
ಅಲ್ಲಿ ವಿಲಿಯಂ ಕೇರಿ ಮೂಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಒಂದು ಕೇಳಿದ್ರು. ಎಸ್ 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 ನೋಡಿ, ಇಲ್ಲಿ ಮಾತಾಡಿದ್ರೆ ಆ ಪಾಯಿಂಟ್ ಬಗ್ಗೆ 1829 ಅಂತ ಇಲ್ಲಿ ಮಾತಾಡಿದ್ರು. ಅವ್ರು ಗಮನಿಸ್ಬಹುದು 1829 ಏನ್ ನಡೀತು 1829ರಲ್ಲಿ. ಓಕೆ, ಸೊ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡ. ಮೊದಲನೇದಾಗಿ ಇರುವಂತ ಕಾಲ ಏನಪ್ಪಾ ಅಂದ್ರೆ, ಇಲ್ಲಿ 1260 ಅನ್ನೋದು, ಸಾವಿರದ 1260 ಅನ್ನೋದು ಎಲ್ಲಪ್ಪ ಇದಾಗುತ್ತೆ ಅಂದ್ರೆ 1299. 1290 ಅನ್ನೋದು ಎಲ್ಲಾಗುತ್ತೆ ಅಂದ್ರೆ 1829. ಅದೇ ರೀತಿ ನೆಕ್ಸ್ಟ್ ಏನಿದೆ, 1355 ಎಲ್ ಬರುತ್ತೆ. ಸರಿ, ಈಗ ಏನಪ್ಪಾ ಅಂದ್ರೆ ಇದಕ್ಕೆ 539ಗೆ ಪ್ಲಸ್ 1355 ಆಡ್ ಮಾಡಿ. ಏನ್ ಬಂತು? ಅಲ್ಲ, ನೀವ್ ಹಂಗಾದ್ರೆ ತಪ್ಪಾಗಿದೆ. ಅಲ್ಲ, ಒಂದ್ ನಿಮಿಷ ಇರಿ, ನಾನೇ ತಪ್ಪಾಕಿದ್ರೆ ನೀವು ಕೂಡ ಅದನ್ನೇ ಮಾಡ್ತೀರಿ. ಒಂದ್ ನಿಮಿಷ. 539ಗೆ 1335 55 ಅಲ್ಲ 35, ಯಾಕಂದ್ರೆ ಎಲ್ಲಿ ಬರುತ್ತೆ? 55 ಹಾಕಿದ್ರೆ ಅಲ್ಲೇ ತಪ್ಪಾಗಿದ್ರು, 35. 1874 74 ಕರೆಕ್ಟಾ? ಹೌದ್ರಿ ಬ್ರೋ, ಮೂರು ಕೂಡ ನಿಖರವಾಗಿ ಹೇಳಲ್ಪಟ್ಟಂತ ಟೈಪ್ ರೀ. 1160, 1190, 1335. ಏನಪ್ಪ ಈ ಸಮಯ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ? ಸ್ವಲ್ಪ ವಿಷಯ ಗೊತ್ತಿರ್ಬೋದು ನಮ್ಗೆ ಇನ್ನು ಕೂಡ ಅಂದ್ರೆ ಇದ್ರ ಬಗ್ಗೆ ಇರುವಂತ ಸಂಪೂರ್ಣ ಮಾಹಿತಿನ ಏನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಿದ್ಧತೆ ದಿನ ಯಾವಾಗ ಆರಂಭವಾಯ್ತು? ಉತ್ತರ ಏನಿದೆ ಗೊತ್ತಿದೆ ನಿಮ್ಮೆಲ್ರಿಗೂ, 1799ರಿಂದ ಸಿದ್ಧತೆ ದಿನ ಏನಾಯ್ತು ಆರಂಭವಾಯ್ತು ಅಲ್ವಾ. ಈ ಸಿದ್ಧತೆ ದಿನ ಅಂದ್ರೆ ಏನಪ್ಪಾ ಅಂದ್ರೆ, ಕ್ರಿಸ್ತನ 1000 ವರ್ಷ ಆಳ್ವಿಕೆಗೆ, ಅಂದ್ರೆ ಕ್ರಿಸ್ತನ ಬರುವಿಕೆ ಅಲ್ಲ, ಅದು ಕ್ರಿಸ್ತನ ಬರಲಿಲ್ಲ. ಯೇಸು ಕ್ರಿಸ್ತನ ಮೊದಲನೇ ಬರ್ಬೇಕಲ್ಲಿ, ಅದಕ್ಕಿಂತ ಮೊದಲು ಒಂದು ಸಿದ್ಧತೆ ನಡೀತಲ್ವಾ. ನಾನು ಈಗ ಯೋಹಾನ ಬಂದು ಏನ್ ಮಾಡ್ತಾರೆ, ಪ್ರಿಪರೇಷನ್ ಮಾಡ್ತಾರೆ, ಕರ್ತನಿಗೆ ದಾರಿಯನ್ನು ಸಿದ್ಧ ಮಾಡ್ರಿ ಅಂತ ಆ ಒಂದು ಕೆಲಸ ನಡೀತು. ಓಕೆನಾ? ಈ ಸಿದ್ಧತೆ ದಿನ ಸೂಚನೆ ಇಲ್ಲ ಗುರುತುಗಳು ಹೇಗೆ ತಿಳಿಯುತ್ತೆ? ಈ ಸಿದ್ಧತೆ ದಿನ ಸೂಚನೆ ಗುರುತಿಲ್ಲಪ್ಪ ಅಂದ್ರೆ, ಟೆಕ್ನಾಲಜಿ ತಂತ್ರಜ್ಞಾನಗಳು ಬೆಳವಣಿಗೆ ಆಗಿ ಮನುಷ್ಯರ ಕಷ್ಟಗಳು ಕಡಿಮೆ ಮಾಡಲ್ಪಟ್ಟು ಹೊಸ ಹೊಸ ಆವಿಷ್ಕಾರಗಳಿಂದ ಮನುಷ್ಯನ ಜೀವನ ಸುಧಾರಿಸಿಕೊಳ್ಳುವಂತ ವಿಷಯಗಳನ್ನ ಆ ಒಂದು ಸಮಯದ 1799ರಿಂದ ಈಚೆಗೆ ಏನಾಯ್ತು ಅಂದ್ರೆ, ತುಂಬಾ ಅನ್ವೇಷಣೆಗಳು ಬಂತು. 1800ರಿಂದ ಈಚೆಗೆ ತುಂಬಾ ಇನೋವೇಷನ್ ಕಂಡುಹಿಡುವಿಕೆ ಅಲ್ವಾ. ಎಲೆಕ್ಟ್ರಿಕ್ ಬಲ್ಬ್ ಇರ್ಬೋದು, ಮೋಟರ್ ಸೈಕಲ್ ಇರ್ಬೋದು, ಟ್ರೈನ್ ಇರ್ಬೋದು, ಫ್ಲೈಟ್ ಇರ್ಬೋದು, ಇದೆಲ್ಲ ಆಮೇಲೆ ನಡೆದಂತ ವಿಷಯ ಮನುಷ್ಯನಿಗೆ. ಓಕೆನಾ? ನೀವು ಇದನ್ನ ಅರ್ಥ ಮಾಡ್ಬೇಕು. ಸುಗ್ಗಿ ಕಾಲ ಮತ್ತು ಅಂತ್ಯಕಾಲದ ವ್ಯತ್ಯಾಸ ಅಂದ್ರೆ, ಸುಗ್ಗಿ ಕಾಲನೇ ಅಂತ್ಯಕಾಲ, ಅಂತ್ಯಕಾಲದೇ ಸುಗ್ಗಿ ಕಾಲ, ಎರಡೂ ಒಂದೇ, ಸೊ ಬೇರೆ ಬೇರೆ ಅಲ್ಲ. ದಾನಿಯಲ್ಲಿಗೆ ಏಕೆ ಪ್ರವಾದನೆಗಳು ಅರ್ಥವಾಗಲಿಲ್ಲ, ಇಲ್ಲವೇ ದೇವರಿಂದ ತಿಳಿಸಲ್ಪಡಲಿಲ್ಲ? ಯಾಕೆ? ದೇವರ ಮುಚ್ಚಿಡ ಬರ ಅಂತ ಹೇಳ್ತಾರ್ರಿ, ಮುದ್ರೆ ಹಾಕ್ಬಿಡು ಅಂತ ಅಂತ್ಯಕಾಲದಲ್ಲಿ ಬರುತ್ತೆ. ಯಾಕಂದ್ರೆ ಅದು ಅಂತ್ಯಕಾಲದಲ್ಲಿ ನೆರವೇರ್ಬೇಕು, ಆ ಸಮಯ ಬರೋವರೆಗೂ ಯಾರು ಅದು ಅರ್ಥ ಮಾಡ್ಕೊಳಕ್ ಆಗಲ್ಲ, ಆದ್ರಿಂದ ದಾನಿಯಲ್ಲಿಗೆ ಅದೇನೇ ಇರಲಿಲ್ಲ, ತಿಳಿಸಲ್ಪಡಲಿಲ್ಲ. ಸೊ 1160, 1890 ಮತ್ತು 1355 ಅಂತ ಇಲ್ಲಿ ಮಿಸ್ಟೇಕ್ ಆಗಿದ್ದೀನಿ. 1335 ಯಾವ ಕಾಲ ಸಮಯವನ್ನು ಸೂಚಿಸುತ್ತೆ? ಓಕೆ, 1335 ಅಂದ್ರೆ 55 ಅಲ್ಲ. ಓಕೆ, ಇದು ಯಾವ ಕಾಲ ಸಮಯವನ್ನ ಸೂಚಿಸ್ತಾ ಇದೆ ಅಂದ್ರೆ, ಅದು ಮೂರಿನ ವಿಷಯಗಳ ಬಗ್ಗೆ ಏನ್ ಮಾಡೋಣ, ಮುಂದೆ ಬರುವಂತ ಸಮಯವನ್ನ ನೋಡೋಣ. 1260 ಏನಾಯ್ತು ಅಂದ್ರೆ, ಸಿದ್ಧತೆ ಕಾಲದ ಒಂದು ಆರಂಭವನ್ನ ಸೂಚಿಸ್ತಾ ಇದೆ. 1290 ಆ ಒಂದು ಟೈಮ್ ಪೀರಿಯಡ್ ಬಗ್ಗೆ ನಾವು ಮುಂದಿನ ಸರಿ ಸ್ಟಡಿ ಮಾಡೋಣ. ನೀವು ಸ್ಟಡಿ ಮಾಡಿರ್ತೀರ ಆದ್ರೂ ಕೂಡ ಸ್ಟಡಿ ಮಾಡೋಣ. 1335 ಅನ್ನೋದು ನಮ್ಮ ಕರ್ತನಾದ ಯೇಸುವಿನ ಎರಡನೇ ಬರುವಿಕೆಯ ನಿಖರವಾದಂತ ಡೇಟ್. ಓಕೆನಾ? ಸೊ ಇಲ್ಲಿಗೆ ಈ ಪಾಠವನ್ನ ನಿಲ್ಸೋಣ. ದೇವ್ರ ಪಾಠಗಳನ್ನ ಆಶೀರ್ವದಿಸಿ. ಓಕೆ.